ஓம் ஸ்ரீ குருப்பியோ நம. ஹரிஹி ஓம். ஓம் கிராம் கிரீம் கிரோம் சஹா குருவே நம. ஓம் நமோ பகவதே வாசுதேவாய. ஓம் நமோ நாராயணாய. நமஸ்கார வீக்ஷகரே, வெல்கம் டு நக்ஷத்ர நாடி. டிசம்பர் 4 ತಾರೀಕು நம்ம ತರಗತಿಗಳಿದೆ. ಬೆಳಿಗ್ಗೆ ಒಂದು ಕ್ಲಾಸ್, ಸಂಜೆ ಒಂದು ಕ್ಲಾಸ್ ಇರುತ್ತೆ. ಜಾತಕದಲ್ಲಿ ಬುದ್ಧಿವಂತಿಕೆ ಅಂತ ಒಂದು ವಿಚಾರ. ಜಾತಕದಲ್ಲಿ ಬುದ್ಧಿವಂತಿಕೆ, ಒಬ್ಬ ಮನುಷ್ಯ ದಡ್ಡಾನೋ ಅಥವಾ ಬುದ್ಧಿವಂತನೋ, ಇಲ್ಲಿ ಜ್ಞಾನಕ್ಕೆ ಬೇರೆ ಕಾರಕರು. ಪರಾಶರ ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥ 9 ಗ್ರಹಗಳು, ಪರಾಶರ ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥ 9 ಗ್ರಹಗಳು, ಈ 9 ಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದರೆ ಸಾಮಾನ್ಯ ಬುದ್ಧಿವಂತಿಕೆ, ಮಧ್ಯಮ ಬುದ್ಧಿವಂತಿಕೆ, ಅತಿ ಹೆಚ್ಚು ಬುದ್ಧಿವಂತಿಕೆ ಅಂತ ನಿರ್ಣಯ ಮಾಡೋಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗ ಕೊಟ್ಟಿದ್ದಾರೆ. ಒಂದು ನಾವು ತಿಳ್ಕೋಬೇಕು, ಜ್ಯೋತಿಷ್ಯದಲ್ಲಿ ಎಲ್ಲರೂ ಕೂಡ ಅವರವರ ಜನ್ಮ ನಕ್ಷತ್ರದ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರವರ ಜನ್ಮ ನಕ್ಷತ್ರ ಇದು 9 ಗ್ರಹದಲ್ಲಿ ಏಕೈಕವಾಗಿರ್ತಕ್ಕಂಥ ಗ್ರಹ ಚಂದ್ರ. ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೆ? 27 ನಕ್ಷತ್ರದಲ್ಲಿ. ಆ 27 ನಕ್ಷತ್ರದಲ್ಲಿ ಚಂದ್ರ ಇರತಕ್ಕಂಥ ನಕ್ಷತ್ರವೇ ಒಬ್ಬ ವ್ಯಕ್ತಿಯ ಜನ್ಮ ನಕ್ಷತ್ರವಾಗುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಬಹಳ ಸುಲಭವಾಗಿ ನೀವು ಇಲ್ಲೇ ನೀವು ಜ್ಯೋತಿಷ್ಯ ಕಲ್ತ್ಬಿಡ್ಬೋದು. ನಮ್ಮ ವಾಹಿನಿ ಮುಖಾಂತರನೇ ತಿಳ್ಕೊಂಡ್ಬಿಡ್ಬೋದು ನೀವು ಆರಾಮಾಗಿ. ನಿಮ್ಮ ಚಂದ್ರ 12 ರಾಶಿಗಳಿರುತ್ತೆ. 12 ರಾಶಿಗಳು, ಆಕಾಶನ ಬ್ರಹ್ಮಾಂಡನ 12 ಭಾಗ ಮಾಡಿದ್ದಾರೆ, ಅದರದೇ ಈ 12 ರಾಶಿ. ಈ 12 ರಾಶಿಗಳು 27 ನಕ್ಷತ್ರದಲ್ಲಿರುತ್ತೆ, ಯಾವ್ದಾದ್ರು ಒಂದರಲ್ಲಿ ನಕ್ಷತ್ರದಲ್ಲಿರುತ್ತೆ. ಪ್ರತಿನಿತ್ಯ ಭೂಮಿಯ ಸುತ್ತ ಹೋದಾಗ ಆ ಡೈರೆಕ್ಷನ್ನಲ್ಲಿ ಇರುತ್ತೆ ಅಂತ ಅರ್ಥ. ನೋಡಿ, ಇವಾಗ ಚಂದ್ರ ಮಕರ ರಾಶಿಲಿದ್ದಾನೆ ಅಂತ ಅನ್ಕೊಳ್ಳೋಣ. ಮಕರ ರಾಶಿಲಿದ್ದಾನೆ ಅಂತಂದರೆ ಹೋಗ್ಬಿಟ್ಟು ಚಂದ್ರ ಅದರೊಳಗಡೆ ಹೋಗಿ ಕೂತಿಲ್ಲ, ಅಲ್ಲಿ ಆ ದಿಕ್ಕಿನಲ್ಲಿದ್ದಾನೆ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಬ್ರಹ್ಮಾಂಡನ 12 ಭಾಗ ಮಾಡಿದ್ದಾರೆ. ಭಾಳ ಸುಲಭವಾಗಿ ಹೇಳ್ಕೊಡ್ತೀನಿ. ನೀವು ಕೂತಿರ್ತಕ್ಕಂಥ ರೂಮ್ನೇ ಯೋಚನೆ ಮಾಡಿ. ನೀವು ಕೂತಿರ್ತಕ್ಕಂಥ ರೂಮ್ ಅಥವಾ ಹಾಲೆ ಅಂದ್ಕೊಳ್ಳಿ. ಇವಾಗ ಟಿ ವಿ ನೋಡ್ತಾ ಇದ್ದೀರಾ, ನೀವೊಂದು ಹಾಲಲ್ಲೋ ಅಥವಾ ಒಂದು ರೂಮಲ್ಲೋ ಕೂತಿದ್ದೀರಾ. ಆ ನೀವು ರೂಮಲ್ಲಿ ಕೂತಿರ್ತಕ್ಕಂಥ ಸುತ್ತಲೂ ಗೋಡೆ ನೋಡಿದ್ರೆ ಅದೇ ರಾಶಿ ಮಾಡ್ಕೊಳ್ಳಿ. ಆ ರಾಶಿನ 12 ಭಾಗ ಮಾಡ್ಕೊಳ್ಳಿ. ಅಂದರೆ ಈ ಒಂದು ರೂಮ್ನ ನೀವು 12 ಭಾಗ ಮಾಡ್ಕೊಳ್ಳಿ. 1 ಭಾಗ, 2 ಭಾಗ, 3 ಭಾಗ, ಒಂದೊಂದಕ್ಕೂ ಹೆಸರು ಕೊಟ್ಕೊಂಡು ಬನ್ನಿ. ಮೇಷ, ವೃಷಭ, ಮಿಥುನ. ನೀವು ಮಧ್ಯದಲ್ಲಿ ಕೂತ್ಕೊಂಡು ಸುತ್ತಬೇಕಷ್ಟೆ. ಎಲ್ಲಿ ಸುತ್ತುತ್ತೀರಾ, ಎಲ್ಲಿರ್ತೀರಾ, ಆ ದಿಕ್ಕಲ್ಲಿರ್ತಕ್ಕಂಥ ರಾಶಿನೇ ಚಂದ್ರ ಇರ್ತಕ್ಕಂಥ ರಾಶಿ. ಇಷ್ಟೇ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ವಿಚಾರ. ಅರ್ಥ ಆಯಿತು ಅನಿಸುತ್ತೆ. ಚಂದ್ರ ಯಾವ ಒಂದು ಸುತ್ತದಾಗ, ಒಂದು ಸರ್ಕಲ್ ಸುತ್ತದಾಗ ಚಂದ್ರ ಯಾವ ದಿಕ್ಕಲ್ಲಿದ್ದಾನೆ ರಾಶಿ, ಅದೇ ರಾಶಿ ಇವತ್ತಿನ ರಾಶಿ. ಮತ್ತೆ ಮುಂದೆ ಬರ್ತಾನೆ, ಯಾಕಂದ್ರೆ ಭೂಮಿ ಸುತ್ತ ಚಂದ್ರ ಸುತ್ತೋದು. ಭೂಮಿ ಸುತ್ತ ಚಂದ್ರ ಸುತ್ತಬೇಕಾದ್ರೆ ಬ್ರಹ್ಮಾಂಡನೂ ಕೂಡ ಒಂದು ಪ್ರದಕ್ಷಿಣೆ ಹಾಕಿ ಬರ್ತಾ ಇರ್ತಾನೆ. ಬ್ರಹ್ಮಾಂಡದ ಒಂದು ನೋಟದ ಪ್ರದಕ್ಷಿಣೆ ಆಗುತ್ತೆ, ನೋಟದ ಪ್ರದಕ್ಷಿಣೆ ಆಗುತ್ತೆ. ಅಂತ ಸಮಯದಲ್ಲಿ ಚಂದ್ರ ಯಾವ ದಿಕ್ಕು ನೋಡ್ತಾ ಇರ್ತಾನೋ ಅದೇ ಜನ್ಮ ರಾಶಿ ಆಯಿತು. ಈ ಜನ್ಮ ರಾಶಿ ಒಳಗಡೆ ಭಾಗ ಮಾಡಿದ್ದೀವಿ ನಾವು. ಮತ್ತೆ ನಿಮಗೆ ಮೂರು ಭಾಗ, ಅಲ್ಲಿ ಮೂರು ಭಾಗನೇ ಆ ನಕ್ಷತ್ರ. ಸೊ ಹುಟ್ಟೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಅದನ್ನು ಜನ್ಮ ರಾಶಿ ಅಂತ ಕರೀತಾರೆ. ಆ ರಾಶಿಯೊಳಗಡೆ ಯಾವ ಮೂರು ಭಾಗದಲ್ಲಿ, ಯಾವ ಭಾಗದಲ್ಲಿ ಸಂಚಾರ ಮಾಡ್ತಾ ಇರ್ತಾನೋ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಅದೇ ನಕ್ಷತ್ರ ಆಗುತ್ತೆ, ಅದೇ ಜನ್ಮ ನಕ್ಷತ್ರ. ಹುಟ್ಟಿರ್ತಕ್ಕಂಥ ರಾಶಿ, ಹುಟ್ಟಿರ್ತಕ್ಕಂಥ ಜನ್ಮ ನಕ್ಷತ್ರ. ಇದು ಒಂದು ಭಾಗ ಆಯಿತು, ಪಕ್ಕಕ್ಕಿಡೋಣ. ಎರಡನೇ ವಿಚಾರ ತಗೊಳ್ಳೋಣ. ಹಾಗಿದ್ರೆ ಪ್ರತಿಯೊಂದು ರಾಶಿಯಲ್ಲೂ ಮೂರು ನಕ್ಷತ್ರ ಹೆಚ್ಚು ಕಮ್ಮಿ ಇದೆಯಲ್ಲ, ಇನ್ನು ಉಳಿದ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತಾ ಇದೆ, ಅದು ಕೂಡ ರಾಶಿಗಳನ್ನ ನೋಡ್ತಾ ಇರ್ತವೆ. ಯಾವ ದಿಕ್ಕಲ್ಲಿ ಈ ಗ್ರಹ ರಾಶಿ ಇದೆಯೋ ಅದೇ ರಾಶಿ. ಈಗ ಒಂದು ಕೆಲವರು ಹೇಳ್ತಾರೆ, ನನ್ನ ರಾಶಿಲಿ 4 ಗ್ರಹ ಕೂತಿದೆ ಸರ್ ಅಂದ್ರೆ, 4 ಗ್ರಹ ಒಟ್ಟಿಗೆ ಹೋಗಲು ಕೂತಿರಲ್ಲ,
ಆಯಾ ಒಂದು ಪಥದಲ್ಲಿ ಎಲ್ಲಾ ಗ್ರಹಗಳು ಸಂಚಾರ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಆಯಾ ಲೈನಲ್ಲಿ ಆ ಲೈನಲ್ಲಿ ಬಂದಿರ್ತಾರೆ ಅಷ್ಟೇ. ಆ ಲೈನ್ ಎಲ್ಲ ಪೂರ್ತಿ ಆ ಒಂದು ರಾಶಿನ ನೋಡ್ತಾ ಇರ್ತಾರೆ. ಇದು ರಾಶಿಯ ವಿಚಾರ ಆಯಿತು, ಗ್ರಹಗಳು ಯಾವ ರಾಶಿಯಲ್ಲಿ ಇದ್ದಾರೆ ಅಂತ ಆಯಿತು. ಪರಾಶರ ಶಾಸ್ತ್ರ ಇಲ್ಲಿಗೆ ನಿಲ್ಲಿಸ್ತಾರೆ. ಆ ಪರಾಶರನ ತಗೊಂಡು ಮತ್ತೆ ನಾವು ಮುಂದಕ್ಕೆ ಹೋಗ್ತೀವಿ. ನಕ್ಷತ್ರ ನಾಡಿಯಲ್ಲಿ ಪ್ರತಿಯೊಂದು ಗ್ರಹನೂ ಒಂದು ನಕ್ಷತ್ರದಲ್ಲಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಿಳ್ಕೊಂಡಿರ್ತಕ್ಕಂಥದ್ದು ಏನು ಅಂದರೆ ನನ್ನ ಜನ್ಮ ನಕ್ಷತ್ರ. ಜನ್ಮ ನಕ್ಷತ್ರ ಚಂದ್ರನ ಮೇಲೆ ಬರುತ್ತೆ, ಇನ್ನು ಉಳಿದ ಗ್ರಹಗಳೆಲ್ಲ ನಕ್ಷತ್ರದ ಒಂದು ಪ್ರಭಾವ ಇದ್ದೇ ಇರುತ್ತೆ. ಯಾವ್ಯಾವ ಗ್ರಹ ಯಾವ್ಯಾವ ರಾಶಿಯಲ್ಲಿ ಕೂತಿದಾನೋ ಅದನ್ನು ರಾಶಿ ಅಂತ ನಾವು ಹೇಳ್ತೀವಿ. ನೋಡಿ, ಸೂರ್ಯ ಸಿಂಹರಾಶಿಲಿದ್ದಾನೆ ಅಥವಾ ತುಲಾ ರಾಶಿಲಿದ್ದಾನೆ, ಮಂಗಳ ಬಂದ್ಬಿಟ್ಟು ಧನುರಾಶಿಲಿದ್ದಾನೆ, ಶುಕ್ರ ಬಂದ್ಬಿಟ್ಟು ಮೀನ ಕನ್ಯಾ ರಾಶಿಲಿದ್ದಾನೆ, ಬುಧ ಬಂದ್ಬಿಟ್ಟು ಒಂದು ಸಿಂಹರಾಶಿಲಿದ್ದಾನೆ. ಈ ರೀತಿ ಎಲ್ಲ ನಾವು ರಾಶಿ ಎಲ್ಲ ಹೇಳ್ತೀವಿ ಜಾತಕದಲ್ಲಿ, ಅಲ್ಲಿಗೆ ನಿಲ್ಲಿಸ್ತೀವಿ. ಬಟ್ ಆದರೆ ಚಂದ್ರನ ಹೇಗೆ ನಾವು ಇರ್ತಕ್ಕಂಥ ರಾಶಿಯೊಳಗಡೆ ಮೂರು ನಕ್ಷತ್ರ ಅದು ವೀಕ್ಷಣೆಯಲ್ಲಿತ್ತೋ, ಈ ಉಳಿದ 8 ಗ್ರಹಗಳು ಕೂಡ ಉಳಿದ ರಾಶಿಗಳಲ್ಲಿರ್ತಕ್ಕಂಥ ನಕ್ಷತ್ರದ ವೀಕ್ಷಣೆಯಲ್ಲಿ ಇದ್ದೇ ಇರುತ್ತೆ. ಅದು ನಕ್ಷತ್ರ ಫಲಗಳು ನಾವು ತಗೊಳ್ಬೇಕು ಜ್ಯೋತಿಷ್ಯದಲ್ಲಿ, ಅದು ತಗೊಳ್ತಾ ಇಲ್ಲ ತುಂಬ ಜನ, ಅಲ್ಲಿ ಫೇಲ್ ಆಗ್ತಾ ಇದೆ. ನಮ್ಮ ಚೇಂಜ್ ಆಗ್ತಕ್ಕಂಥದ್ದಲ್ಲೇ ಜ್ಯೋತಿಷ್ಯದ ಫಲಗಳು ಸರಿಯಾಗಿ ನಿರ್ಣಯ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಏನಕ್ಕೆ ಅಂತಂದರೆ ಗ್ರಹಗಳು ಅವು ಕೂಡ ಒಂದು ನಕ್ಷತ್ರದಲ್ಲಿ ಇರುತ್ತೆ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಜ್ಯೋತಿಷ್ಯರು ಹೇಳ್ತಾರೆ, ನೋಡಿ ಗುರು ಶುಕ್ರನ ಮನೇಲಿದೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ತುಲಾ ರಾಶಿಲೋ ವೃಷಭ ರಾಶಿಲೋ ಗುರು ಕೂತ್ಕೊಂಡಾಗ ಒಂದೇ ಮಾತು ಹೇಳೋದು, ಅದರಲ್ಲಿ ನೋಡಿ ಗುರು ಶುಕ್ರನ ಮನೇಲಿ ಕೂತಿದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಒಂದು ಸ್ಟೆಪ್ ನಾವು ಒಳಗೋಗಬೇಕು. ಆ ಒಂದು ತುಲಾ ರಾಶಿಲೋ ವೃಶ್ಚಿಕ ರಾಶಿಗಳು ಮೂರು ರೂಮ್ ಇರುತ್ತೆ. ವೃಷಭ ರಾಶಿ ಲೆಕ್ಕ ಹಾಕ್ಕೊಂಡ್ರೆ ಕೃತಿಕಾ ಅನ್ನೋ ಒಂದು ರೂಮ್ ಇರುತ್ತೆ, ರೋಹಿಣಿ ಅನ್ನೋ ಒಂದು ರೂಮ್ ಇರುತ್ತೆ, ಮೃಗಶಿರ ಅಂತ ಒಂದು ರೂಮ್ ಇರುತ್ತೆ. ವೃಷಭ ರಾಶಿ ತಗೊಂಡ್ರೆ ತುಲಾರಾಶಿ ತಗೊಂಡ್ರೆ ಚಿತ್ತ ಅನ್ನೋದೊಂದು ರೂಮ್ ಇರುತ್ತೆ, ಸ್ವಾತಿ ಅನ್ನೋದೊಂದು ರೂಮ್ ಇರುತ್ತೆ, ವಿಶಾಖ ಅನ್ನೋದೊಂದು ರೂಮ್ ಇರುತ್ತೆ. ಈ ಗುರುಗ್ರಹ ಶುಕ್ರನ ಮನೆ ಒಳಗಡೆ ಇದ್ದಾನೆ, ಯಾರ ರೂಮಲ್ಲಿ ಇದ್ದಾನೆ ಅವನು ಇನ್ಫ್ಲೂಯೆನ್ಸ್ ಆಗುತ್ತೆ. ನಾವು ಗೊತ್ತಿರ್ತಕ್ಕಂಥ ಒಬ್ಬರ ಮನೆಗೆ ಹೋಗ್ತೀವಿ, ಯಾರೋ ಒಬ್ಬ ನಾರಾಯಣಪ್ಪನ ಮನೆಗೆ ಹೋಗ್ತೀವಿ, ನಮ್ದಲ್ಲ ಮನೆ. ನಾರಾಯಣಪ್ಪನ ಮನೆಗೆ ಹೋದಾಗ ಹೇಳ್ತಾರೆ, ಓಕೆ ದಿನೇಶ್ ಅವರು ನಾರಾಯಣಪ್ಪನ ಮನೆಗೆ ಹೋಗಿದ್ದಾರೆ. ಸೊ ಮನೆ ಆಯಿತು, ಪರಾಶರ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ನಾರಾಯಣಪ್ಪನ ಮನೆಯದು ಮತ್ತು ಇವ್ರದ್ದು ಎಫೆಕ್ಟ್ ಹೆಂಗಿದೆ ಅಂತ. ನಾವೇನು ಮಾಡ್ತೀವಿ, ನಾರಾಯಣಪ್ಪನ ಮನೆ ಒಳಗಡೆ ಇನ್ನೂ ಮೂರು ರೂಮ್ ಇದೆ. ಅವರ ದೊಡ್ಡ ಮಗಂದೊಂದು ರೂಮು, ಸಣ್ಣ ಮಗಂದೊಂದು ರೂಮು, ಮಗಳದೊಂದು ರೂಮು, ಅವ್ರವ್ರದೇ ರೂಮು ಸ್ವಂತ. ಮನೆ ನಾರಾಯಣಪ್ಪಂದು, ರೂಮ್ ನಂದು ಅಂತಾರೆ ಅಲ್ಲಿ ಹೋದ್ರೆ. ದೊಡ್ಡ ಮಗನ ರೂಮ್ ಒಳಗಡೆ ಕೂತ್ಕೊಂಡ್ರೆ ಅಂಕಲ್ ನನ್ನ ರೂಮಿಗೆ ಬಂದಿದ್ದೀರಾ, ಇಲ್ಲೇನು ಮುಟ್ಬೇಡಿ ಅಂತಾರೆ. ಅಲ್ಲಪ್ಪ ನಾರಾಯಣಪ್ಪ ನಮ್ಗೆ ಭಾಳ ಕ್ಲೋಸ್ ಅಪ್ಪ, ನಾರಾಯಣಪ್ಪ ನಮಗೆ ಚಡ್ಡಿ ದೋಸ್ತು, ಅವನೇ ಸ್ವಲ್ಪ ಚೆನ್ನಾಗಿದೆ, ನೀನ್ಯಾಕೆ ಹಿಂಗಾಡ್ತಿ ಅಂತಂದರೆ ಅದೆಲ್ಲ ಗೊತ್ತಿಲ್ಲ. ನಾರಾಯಣಪ್ಪ ನಿಮ್ಮ ಫ್ರೆಂಡ್ ಇರ್ಬೋದು, ಇದು ನನ್ನ ರೂಮು, ನೀವು ಇಲ್ಲೆಲ್ಲ ಒಳಗಡೆ ಬಂದು ಹೆಂಗಂದ್ರೆ ಹಂಗೆ ಕೂತ್ಕೊಳ್ಳಂಗಿಲ್ಲ, ಈ ರೂಮಲ್ಲಿ ಇಲ್ಲೇನು ಮುಟ್ಟಂಗಿಲ್ಲ, ಈ ರೂಮಲ್ಲಿ ಬಂದ್ಮೇಲೆ ಸುಮ್ಮನೆ ಇರಬೇಕು, ಇದು ನಂದು ರೂಮು, ಯಾವ್ದು ಮುಟ್ಟಬೇಕು ಯಾವ್ದು ಮುಟ್ಟಬಾರ್ದು, ಇದು ನಿಜವಾದ ನಕ್ಷತ್ರ ನಾಡಿಯ ಜ್ಯೋತಿಷ್ಯ ನಾವು ಹೇಳ್ಕೊಡೋದು. ಅರ್ಥ ಮಾಡ್ಕೊಳ್ಳಿ, ಈ ಲೆವೆಲ್ ಆಫ್ ಅಸ್ಟ್ರಾಲಜಿ ನಾವು ಪ್ರತಿಯೊಬ್ಬರು ಅಸ್ಟ್ರಾಲಜಿಸ್ ಕಲ್ತರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ರಿಡಿಕ್ಷನ್ ಬರುತ್ತೆ. ಅದು ನಕ್ಷತ್ರ ನಾಡಿಯಲ್ಲಿ ಹೇಳ್ಕೊಡೋದು, ಅದನ್ನು ಅದನ್ನೇ ನಾವು ಮೂರು ಲೈನು ತ್ರೀ ಲೈನ್ಸು ನಾನು ನಿಮಗೆ ಹಾಕಿ ತೋರಿಸಿದಾಗ ನಂಬರ್ಸ್ ಬರುತ್ತಲ್ಲ, ಲೈನ್ ಒನ್ ಲೈನ್ ಟು ಲೈನ್ ತ್ರೀ, ಅದೇ ಎಲ್ಲ ಕಾಂಬಿನೇಷನ್ಸ್ ಅಡ್ವಾನ್ಸ್ ಲೆವೆಲಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಿದ್ದಾಗ ಇಂಟೆಲಿಜೆನ್ಸ್ಗೆ ಬರೋಣ ವಾಪಸ್. ಇಂಟೆಲಿಜೆನ್ಸ್, ಒಬ್ಬ ಮನುಷ್ಯ ಸ್ವಲ್ಪ ಬುದ್ಧಿ ಆದರೂ, ಸ್ವಲ್ಪ ಮಟ್ಟಿಗಾದರೂ, ತಕ್ಕ ಮಟ್ಟಿಗಾದರೂ ಬುದ್ಧಿ ಯೂಸ್ ಮಾಡ್ತಾನೆ ಅನ್ನಕ್ಕೆ ಈ 9 ಗ್ರಹಗಳಲ್ಲಿ ಯಾವುದಾದ್ರು ಒಂದು ಗ್ರಹ, ಒಂದೇ ಒಂದು ಗ್ರಹ ಈ 6 ನಕ್ಷತ್ರದಲ್ಲಿದ್ದರೆ ಸಾಕು, ಬುದ್ಧಿಯನ್ನು ಉಪಯೋಗಿಸಿ ಮಾತಾಡಿಸ್ತಾನೆ. ಸಮಾಜದಲ್ಲಿ ಬುದ್ಧಿ ಉಪಯೋಗಿಸೋದು ಇಂಪಾರ್ಟೆಂಟು, ಯಾಕಂದರೆ ವ್ಯವಹಾರಕ್ಕೆ ಬುದ್ಧಿ, ಹಾಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು
ಚೆನ್ನಾಗಿರಬೇಕು ಅಂತಂದರೆ ಜ್ಞಾನಕ್ಕಿಂತ ಅಧಿಕವಾಗಿ ನಮಗೆ ಬುದ್ಧಿ ಇರಬೇಕು. ಇಲ್ಲಿ 9 ಗ್ರಹಗಳ ಜೊತೆ ಇನ್ನೊಂದು ಸೇರಿಸ್ಕೊಳ್ತೀನಿ, ಲಗ್ನ. ಇದನ್ನ ಅರ್ಥ ಮಾಡ್ಕೊಳ್ಳಿ, 9+1 ಕಾಂಬಿನೇಷನ್ ತಗೊಳ್ತೀನಿ. ಇವೆಲ್ಲ ನಿಮ್ಮ ನಿಮ್ಮ ಜಾತಕದಲ್ಲಿ, ಹಳೆಯ ಜಾತಕದಲ್ಲಿ ಬರೀತಾ ಇದ್ರು ಯಾವ್ಯಾವ ಗ್ರಹ ಯಾವ್ಯಾವ ನಕ್ಷತ್ರದಂತೆ ಒಂದು ಬಾಕ್ಸ್ ಹಾಕ್ಬಿಟ್ಟರು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಬಾಕ್ಸ್ ಹಾಕ್ಬಿಟ್ಟರು. ಅದ್ರ ಕೆಳಗಡೆ ಜ್ಯೇಷ್ಠ, ಆರಿದ್ರ, ಪೂರ್ವ, ಭಾದ್ರಪದ, ರೇವತಿ, ಕೃತಿಕ, ಮಗ ಅಂತ ಎಲ್ಲ ಅದ್ರ ಕೆಳಗಡೆ ಬರೆಯೋರು. ತುಂಬಾ ಜನ ಇದು ಜಾತಕಗಳು ಇಟ್ಕೊಂಡು ಹಳೆ ಕಾಲದಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಅದು ಇತ್ತು. ಅಂದ್ರೆ ಹಿಂದಿನ ಕಾಲದಲ್ಲೇ ನಕ್ಷತ್ರ ಫಲಗಳನ್ನು ಸೇರಿಸಿ ಹೇಳ್ತಾ ಇದ್ರು. ಅದೆಲ್ಲೋ ಮುಂದೆ ಬರ್ತಕ್ಕಂಥವ್ರು ಅದನ್ನೆಲ್ಲ ಬಿಟ್ಬಿಟ್ಟು ದೋಷಕ್ಕೆ ಕನ್ವರ್ಟ್ ಆಗ್ಬಿಟ್ರು. ಇವತ್ತು ಏನ್ ಮಾತಾಡಿದ್ರು ಕೂಡ ಹೆದರ್ಸೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಯಾರ ಮೇಲೂ ಅದನ್ನು ಹೆದರ್ಕೊಳ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಮಹಿಳೆಯರು ಮತ್ತೆ ಎಷ್ಟೋ ಜನ ಗಂಡಸರು ಕೂಡ ಯಾರು ಎಲ್ಲಿ ದೋಷ ಹೇಳ್ತಾರೋ ಅಲ್ಲಿ ಓಡೋಕಕ್ಕೆ ಇಷ್ಟಪಡ್ತಾರೆ. ಜ್ಯೋತಿಷ್ಯ ಯಾವ ಮನುಷ್ಯನು ಹೆದರ್ಸಕ್ಕೆ ಬಂದಿರಲಿಲ್ಲ. ನಿಮಗೆ ಒಳ್ಳೆ ಸಮಯ ಕೆಟ್ಟ ಸಮಯ ಹೇಳಕ್ಕೆ ಮಾತ್ರ ಬಂದಿರತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ಹೇಳೋದು, ಯಾರು ದೋಷ ಹೇಳ್ತಾರೆ ನಿಮಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳ್ತಾರೆ, ನೀವು ಹುಟ್ಟಿರೋದೆ ವೇಸ್ಟು ಅಂತಾರೆ, ಭಾಳ ಕೇರ್ಫುಲ್ ಆಗಿರಿ. ಅವರು ಸಾತ್ವಿಕ ಮನುಷ್ಯರಲ್ಲ. ನೀವು ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ 1 ರೂಪಾಯಿ ಇಸ್ಕೊಳ್ದಲೇ ನಿಮಗೆ ಒಳ್ಳೆಯದು ಪರಿಹಾರ ಮಾಡಿದ್ರೆ ಅವರು ಸಾತ್ವಿಕ ಅಂತ ಹೇಳ್ತೀನಿ ನಾನು. ಅಲ್ಲಿ ಹೋದಾಗ ಬಿಲ್ ಹಾಕ್ತಾರೆ, ಅದೇನು ಕಮ್ಮಿ ಅಲ್ಲ, ಕಮ್ಮಿ ಏನಲ್ಲ, 1000 ಗಟ್ಟಲೆ ಬಿಲ್ ಹಾಕ್ತಾರೆ. ಯೋಚನೆ ಮಾಡಿ, ಹೋಗಿ ಮೋಸ ಹೋಗ್ಬೇಡಿ. ಸುಮ್ಮನೆ ಇಲ್ಲಿ ಗಿಮಿಕ್ ಮಾಡೋರು ಜಾಸ್ತಿ. ಯಾಕಂದರೆ ನಾವು ಹೇಳ್ತಕ್ಕಂಥ ಮಾಧ್ಯಮ ಇದೆಯಲ್ಲ, ಮಾಧ್ಯಮ 2 ರೀತಿ ವರ್ಕ್ ಆಗುತ್ತೆ. ಒಂದು ಪಾಸಿಟಿವ್ ರಾಹು, ಒಂದು ನೆಗೆಟಿವ್ ರಾಹು. ನೀವು ನೋಡ್ತಾ ಇರ್ತಕ್ಕಂಥ TV ಇದೆಯಲ್ಲ, ಅದು ಪಾಸಿಟಿವ್ ರಾಹು, ನೆಗೆಟಿವ್ ರಾಹು. ಫೇಸ್ಬುಕ್ ನೋಡ್ತಿರಲ್ಲ, ಪಾಸಿಟಿವ್ ರಾಹು, ನೆಗೆಟಿವ್ ರಾಹು. ಟ್ವಿಟರ್ ಮಾಡ್ತಿರಲ್ಲ, ಅದು ಅಷ್ಟೇ, ಪಾಸಿಟಿವ್ ರಾಹು, ನೆಗೆಟಿವ್ ರಾಹು. ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ, ಪಾಸಿಟಿವ್ ರಾಹು, ನೆಗೆಟಿವ್ ರಾಹು. ಯೂಟ್ಯೂಬ್ ಕೂಡ ಪಾಸಿಟಿವ್ ರಾಹು, ನೆಗೆಟಿವ್ ರಾಹು. ಎಲ್ಲ ವಿಚಾರನೂ ಬರುತ್ತೆ, ಕಮೆಂಟ್ ಸಿಕ್ಕಾಪಟ್ಟೆ ಬರುತ್ತದು. ನೆಗೆಟಿವ್ ಬಂದಿದ್ದಕ್ಕೂ ಯಾವುದೋ ಒಂದು ಹಾಕ್ತಾರೆ ಒಳ್ಳೇದು ಅಂತ, ಒಳ್ಳೇದು ಬಂದರೆ ಕೆಟ್ಟದ್ದು ಅಂತ ಹಾಕ್ತಾರೆ. ರಾಹುವಿನ ತತ್ವದ ಮೇಲೆ ಆಯಾ ಸಮಯದಲ್ಲಿ ಸಂಚಾರ ಮಾಡ್ತಕ್ಕಂಥ ದಿನ ಮಾನದಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ಗಳು, ವಿಚಾರಗಳು ಬೇರೆ 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 ಆಗುತ್ತೆ. ರಾಹು ಇಸ್ ದಿ ಟ್ರಾನ್ಸ್ಮಿಟರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಮೀಡಿಯಂ. ಸೂರ್ಯಚಂದ್ರರ ಒಂದು ಬಿಂದು ರಾಹುಕೇತುಗಳು, ಸೂರ್ಯಚಂದ್ರ ಒಂದು ಬಿಂದು. ಆ ಒಂದು ಬಿಂದು ಕಾನ್ಸ್ಟೆಂಟಾಗಿ ಚಂದ್ರ ಯಾವ ಥರ ಮೂವ್ ಆಗ್ತಾ ಇರ್ತಾನೆ, ಸೂರ್ಯ ಯಾವ ಥರ ಮೂವ್ ಆಗ್ತಾ ಇರ್ತಾನೆ, ಪ್ಲಸ್ ದಿ ಟೈಮ್ ಕಾನ್ಸೆಪ್ಟ್. ಬೆಳಗಿನ ಸಾಯಂಕಾಲ ರಾಹು ಪರ್ವ ಅಂತ ಕರಿತೀವಿ, ರಾಹು ಪರ್ವದ್ದು ಮೂವ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ಲಿ ಮೂವ್ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ರಾಹುವಿಂದ ಬರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಕೆಲವು ಸುಳ್ಳಾಗಿರುತ್ತೆ, ಸ್ವಲ್ಪ ನಿಜ ಆಗಿರುತ್ತೆ. ಸೊ ಕೆಲವು ಬರ್ತಲ್ಲ ಸುದ್ದಿಗಳು, ಸುಳ್ಳು ಸುದ್ದಿ ಬಂದಿದೆ, ಕೆಲವು ಸರಿ ನಿಜ ಸುದ್ದಿ ಬಂದಿದೆ. ಸುದ್ದಿ ಇಸ್ ದಿ ಮಾಧ್ಯಮ. ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್, ಅದು ಆಮೇಲೆ. ಸೊ ಇಲ್ಲಿ ಕೂಡ ರಾಹುವಿನ ತತ್ವ ಅದೇ ಥರ ವರ್ಕ್ ಆಗುತ್ತೆ. ನಾನು ನನ್ನ ಸಬ್ಜೆಕ್ಟು ಈ ಥರ ಇದೆ, ಹೀಗಿದೆ ಜ್ಯೋತಿಷ್ಯ, 28 ವರ್ಷ ಅನುಭವ ಆದಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಇರೋದು. ಯಾವುದೇ ಒಂದು ನಕ್ಷತ್ರದಲ್ಲಿ ದೋಷ ಅನ್ನೋದಿಲ್ಲ, ಕುಜದೋಷ ಅನ್ನೋದಿಲ್ಲ. ಯಾಕಂದರೆ ಆಲ್ರೆಡಿ ಅದ್ರ ಬಗ್ಗೆನೂ ಸಾಕಷ್ಟು ಬಾರಿ ಹೇಳ್ತಾನೆ ಬಂದಿದ್ದೀನಿ. ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, 6 ಕಡೆ ಕುಜ ಇರತಕ್ಕಂಥದ್ದು ಅಂತಂದರೆ ಒಂದು. ಚಂದ್ರನಿಂದ ಮತ್ತೆ 6 ಕಡೆ ಹೇಳ್ತಾರೆ, ಶುಕ್ರನಿಂದ 6 ಕಡೆ ಅಂತ ಹೇಳ್ತಾರೆ. ಈ 3 ಲೆಕ್ಕ ಕೆಪಾಸಿಟಿ ತೊಗೊಂಡ್ರೆ 12 ರಾಶಿನ ಎಲ್ಲೋ ಒಂದು ಕಡೆ 3 ಗ್ರಹಗಳು ಕವರ್ ಮಾಡಿಬಿಟ್ಟಿರ್ತಾರೆ. ಇನ್ನು ಇರ್ತಕ್ಕಂಥ ಪಾಪ್ಯುಲೇಷನ್ ಎಲ್ಲರಿಗೂ ಕುಜದೋಷ ಇರುತ್ತೆ. ಈ ಕುಜದೋಷ ಅನ್ನೋದು ಯಾವಾಗ ಬ್ಯಾನ್ ಆಗುತ್ತೋ ಅವಾಗ ಎಷ್ಟೋ ಜನಕ್ಕೆ ರಿಲೀಫ್ ಆಗುತ್ತೆ. ಯಾಕಂದರೆ ಲಗ್ನದಿಂದನೂ ಕುಜ ನೋಡಿ, ಚಂದ್ರನಿಂದನೂ ಕುಜ ನೋಡಿ, ಶುಕ್ರನಿಂದನೂ ಕುಜ ನೋಡಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿ ಬರೆದಿಟ್ಟಿದ್ದಾರೆ. ಯಾವುದೋ ಇತ್ತೀಚಿನ ಶಾಸ್ತ್ರ, ಹಳೆಯ ಶಾಸ್ತ್ರದಲ್ಲಿ ಇಲ್ಲ, ಅದು ಆ್ಯಡ್ ಮಾಡಿರ್ತಕ್ಕಂಥದ್ದು. ಈ ಪಂಚಾಂಗ ಬರೆದಿರೋರು ಆ್ಯಡ್ ಮಾಡಿರೋದು. ಜನಮರಳೋ ಜಾತ್ರೆ ಮರಳೋ ಅಂತ ಹೇಳಿ 90% ಕೂಗೋ ಒಂದು ಜನಸಂಖ್ಯೆ ಇರಬೇಕಾದ್ರೆ 10% ನಾವು ಕೂಗ್ತಾ ಇದ್ದರೆ ಬೇರೆ ಇಲ್ಲ, 10% ಚೇಂಜ್ ಆಗಲಿ ತೊಂದರೆ ಇಲ್ಲ ನಮಗೆ. ಒಳ್ಳೆಯದನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಕೊಟ್ಟು ಕೊಡೋದೇ ನಮ್ಮ ನಕ್ಷತ್ರ ನಡೆಯ ಕರ್ತವ್ಯ. ಸೊ ಕುಜದೋಷ ಅನ್ನೋದು ಎಲ್ಲೂ ಇಲ್ಲ. ಕುಜಶಾಂತಿ ಮಾಡಿನೂ ಮದುವೆ ಆಗಿಲ್ಲ ಅನ್ನೋರಿಗೆ ಹೋಗಿ ವಾಪಸ್ ಅವ್ರನ್ನೇ ಕ್ವಶನ್ ಮಾಡಲ್ಲ. ಕುಜದೋಷ ಅಂದರು ಸರ್, ಖರ್ಚು ಮಾಡಿದ್ವಿ ತುಂಬ, ಅರ್ಕವಿವಾಹ, ಕುಂಭವಿವಾಹ ಎಲ್ಲ ಮಾಡಿದ್ವಿ, 3 ವರ್ಷ ಆಯಿತು ಮಾಡಿ, ಇನ್ನೂ ಏನೂ ಆಗಿಲ್ಲ, ಮತ್ತೆ ಅವ್ರನ್ನೇ ವಾಪಸ್ ಹೋಗಿ ಕೇಳಿ ಮತ್ತೆ ಅವ್ರು ಓದಿರ್ತಕ್ಕಂಥದ್ದು ಸರಿ ಇತ್ತೋ ಇಲ್ವೋ ಅಂತ. ಮತ್ತೆ ಅದಕ್ಕೆ ಹೇಳೋದು, ಯಾವುದೋ ಗ್ರಹಕ್ಕೆ ಯಾವುದೋ, ಅದನ್ನು ಹೇಳ್ತಾರಲ್ಲ, ಯಾವುದಕ್ಕೋ ಯಾವುದೋ ಮಾಡಿದ್ರು ಅಂತ. ಆ ವಿಚಾರನ ಅದಕ್ಕೆ ನಮ್ಮ ಪರಾಶರ ಶಾಸ್ತ್ರದಲ್ಲಿ ದೋಷಗಳು ಬರೆದಿಲ್ಲ. ಪರಾಶರದಲ್ಲೇ ನಾನು ಹೇಳ್ತಾ ಇದ್ದೀನಿ,
ಪರಾಶರ ಪುಸ್ತಕದಲ್ಲಿ ದೋಷ ಅಂತಾನೆ ಬರೆದಿರಲಿಲ್ಲ ಅವರು. ಒಳ್ಳೆ ಸಮಯ ಕೆಟ್ಟ ಸಮಯ ಅಷ್ಟೇ ಬರೆದಿದ್ದವರು. ಇಷ್ಟನ್ನು ಮಾತ್ರ ಆಲೋಚನೆ ಎಲ್ಲರೂ ಮಾಡಬೇಕು. ಯಾರಾದರೂ ದೋಷ ಹೇಳ್ತಾ ಇದ್ದಾರೆ ಅಂದರೆ ಅವರು ಜ್ಯೋತಿಷ್ಯ ಕಲ್ತಿಲ್ಲ ಅಂತ ಅರ್ಥ. ದೋಷಗಳಿಲ್ಲ, ಗುಡ್ ಟೈಮ್ ಬ್ಯಾಡ್ ಟೈಮ್ ಮಾತಾಡಿ, ಒಳ್ಳೆಯ ಸಮಯ ಕೆಟ್ಟ ಸಮಯ. ದೋಷ ಮಾತಾಡ್ತಾ ಇದ್ದಷ್ಟು ಅದು ನೆಗೆಟಿವ್. ಅದು ಎಷ್ಟು ದೋಷಗಳಿದೆ, ಸಂಧಿ ದೋಷ ಅಂತ ಹೇಳ್ತಾರೆ. ಮಂಗಳ ದಶದಿಂದ ಬಂದು ರಾಹುದಶ ಬಂದಾಗ ಸಂಧಿಶಾಂತಿ ಅಂತಾರೆ, ರಾಹುದಶದಿಂದ ಮತ್ತೆ ಗುರುದಶ ಬಂದಾಗ ಸಂಧಿಶಾಂತಿ ಅಂತಾರೆ, ಶುಕ್ರಾರ್ಕ ಸಂಧಿಶಾಂತಿ ಅಂತಾರೆ. ಅಂದರೆ ಕಾಂಬಿನೇಷನ್ನು ಒಳ್ಳೆ ಕಡೆ ರಾಹು ಇದ್ರೆ ಏನಕ್ಕೆ ಶಾಂತಿ ಮಾಡ್ತೀರಾ, ಶಾಂತಿ ಮಾಡಿ ಇನ್ನೂ ನೆಗೆಟಿವ್ ಆಗುತ್ತೆ. ಮಂಗಳದಿಂದ ರಾಹು ಬಂದಾಗ, ರಾಹುವಿಂದ ಗುರು ಏನಾದರೂ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದ್ರೆ ಶಾಂತಿ ಯಾಕೆ ಮಾಡಬೇಕು? ಅದನ್ನು ಇನ್ನೂ ಧರಿಸ್ಕೋಬೇಕು, ಅದರದಿನ್ನೂ ಸೇವನೆ ಮಾಡಬೇಕು. ನಾವು ದಾನ ಧರ್ಮಗಳನ್ನ ಮಾಡಿಬಿಟ್ರೆ ಅದು ನೆಗೆಟಿವ್ ಆಗುತ್ತೆ, ಅದು ಆ ಗ್ರಹನ ಆಚೆ ಕಳಿಸ್ದಂಗೆ ಒದ್ದು. ದಾನಗಳು ಮಾಡ್ತೀವಿ ಅಂತ ಟೈಮಲ್ಲಿ ಆ ಗ್ರಹದ ಶಾಂತಿ ಅಂತಂದರೆ ದಾನ ಕೊಡೋದಂಥದ್ದು. ದಾನ ಕೊಟ್ಟಾಗ ಏನಾಗುತ್ತೆ, ನನ್ನ ನಾಚೆ ಯಾಕಪ್ಪ ಕಳಿಸ್ತಾ ಇದೆಯಾ, ನೀನು ಒಳ್ಳೇದೇ ಮಾಡಕ್ಕೆ ಬರ್ತಾ ಇದ್ದೀನಿ. ಈ ಜನರಿಕ್ಕಿಂದನೇ ಈ ಥರ ಆಗಿರೋದು. ಎಲ್ಲರಿಗೂ ಕೂಡ ರಾಹು ಬೃಹಸ್ಪತಿ ಸಂಧಿಶಾಂತಿ ಬಂದವ್ರಿಗೆಲ್ಲನೂ ಪೂಜೆ ಮಾಡಿಬಿಟ್ರೆ ಆ ಗುರುವಲ್ಲಿರ್ತಕ್ಕಂಥ ಒಂದು ಒಳ್ಳೆ ವಿಚಾರನ ತಗೊಳ್ಬೇಕು ನಾವು. ಜ್ಯೋತಿಷ್ಯ ಶಾಸ್ತ್ರ ಮಹಾಸಾಗರ, ಫಾರ್ಮುಲಾಗಳಿದ್ದಾವೆ, ಫಾರ್ಮುಲಾಗಳಿದ್ದಾವೆ. ಮಂಗಳ ಮತ್ತು ರಾಹು ಟ್ರಾನ್ಸಿಷನ್ ಟೈಮಲ್ಲಿ ಒಂದು ಫಾರ್ಮುಲಾ ಇದೆ, 18 ವರ್ಷ ರಾಹುದಶ, ಮಂಗಳ 7 ವರ್ಷ ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 25 ವರ್ಷ. ಈ 25 ವರ್ಷನ ನಾವೇನು ಮಾಡ್ತೀವಿ, 10% ತೊಗೊಳ್ತೀವಿ. 10% ಅಂದರೆ 2.5 ವರ್ಷ. 2.5 ವರ್ಷನ ಡಿವೈಡ್ ಮಾಡೋದಾದರೆ 1.25 ವರ್ಷ 1.25 ವರ್ಷ. ಅಂದರೆ ಈ ಸಂಧಿ ಕಾಲದಲ್ಲಿ ಮಂಗಳ ಕೊನೆಯ 1.25 ವರ್ಷ ಮತ್ತು ರಾಹುವಿನ ಮೊದಲ 1.25 ವರ್ಷ ಬೇರೆ ರೀತಿಯ ಫಲಗಳು ಕೊಡುತ್ತೆ. ಅಂದರೆ ಮಂಗಳನ 1.25 ವರ್ಷ, ರಾಹು ಬರ್ತಕ್ಕಂಥದ್ದು ಫಲಗಳು ಇಲ್ಲಿ ಕೊಡುತ್ತೆ. ರಾಹುವಿನ 1.25 ವರ್ಷ ಇನ್ನು ಬ್ಯಾಲೆನ್ಸ್ ಇರತಕ್ಕಂಥ ಮಂಗಳನ ಫಲ ಕೊಡುತ್ತೆ. ಕಾಂಬಿನೇಷನ್ಸ್ ಎಲ್ಲಿ ಕೂತಿದ್ದಾವೆ ನೋಡಿಕೊಂಡು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಬೇಕು. ಮಂಗಳನ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ರಾಹುವಿನ ಸ್ವಲ್ಪ ತತ್ವ ಕೊಡುತ್ತಲ್ಲಿ, ರಾಹುವಿನ ಮೊದಲ ಭಾಗ ಮಂಗಳನ ತತ್ವ, ಅದನ್ನು ನೋಡಿಕೊಂಡು ಜ್ಯೋತಿಷರು ಒಳ್ಳೆಯದ ಕೆಟ್ಟದ್ದ ಹೇಳಿ ಆಮೇಲೆ ಶಾಂತಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಬಿಟ್ಬಿಟ್ಟು ಇದು ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು, ಪರಾಶರದಲ್ಲಿ ಬರೆದಿರ್ತಕ್ಕಂಥ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕೊಟ್ಟಿರೋದವರು. ಇದನ್ನು ದಶಾಸಂಧಿ ಕಾಲ ಅಂತ ಹೇಳಿದ್ದಾರೆ. ಇದು ಬರೀ ಮಂಗಳ ರಾಹುಗೆ ಮಾತ್ರ ಅಲ್ಲ, ಅಥವಾ ರಾಹು ಬೃಹಸ್ಪತಿಗೆ ಮಾತ್ರ ಅಲ್ಲ, ಎಲ್ಲ ಗ್ರಹಗಳ ದಶಾಸಂಧಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾರೊಬ್ಬರು ಮಧ್ಯದಲ್ಲಿ ಬಂದು ಮಂಗಳ ರಾಹು ಕುಜ ಶಾಂತಿ, ಮಂಗಳ ರಾಹು ಶಾಂತಿ, ಮತ್ತು ರಾಹು ಬೃಹಸ್ಪತಿ ಶಾಂತಿ, ಮತ್ತು ಶುಕ್ರ ಅರ್ಕ ಶಾಂತಿ ಇಷ್ಟು ಹೇಳಿದ್ದಾರೆ. ಈ ರೀತಿ ಹೇಳಿರಬೇಕಾದ್ರೆ ನಿಜವಾದ ಪರಾಶರ ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋಣ ನಾವು? ಅಲ್ಲಿ ಕಾಂಬಿನೇಷನ್ ನೋಡಿ ಅವನು ಹೇಳಬೇಕು, ನೋಡಪ್ಪ ಈಗ ಬರ್ತಕ್ಕಂಥ ಮುಂದೆ ರಾಹು ಕಾಂಬಿನೇಷನ್ ಚೆನ್ನಾಗಿಲ್ಲ, ಇವನು ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ, ಇವ್ರದ್ದೇನೋ ಫೈಲ್ಸ್ ಇಟ್ಕೊಂಡಿರೋದೆಲ್ಲ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ತಾನೆ, ಅದರೆಲ್ಲ ಕೆಲವು ಫೈಲ್ಸ್ ಇಲ್ಲೇ ಬಿಟ್ಬಿಟ್ಟು ಮಿಕ್ಕಿದ್ ಕೊಡ್ತಾ ಇದ್ದಾನೆ, ಯಾಕಂದರೆ ಅವನಲ್ಲಿ ಇವನ ಹತ್ರ ಇರೋ ಫೈಲ್ಸ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲ ಜೀವನದಲ್ಲಿ ಒಂದು ಫೈಲು. ನಾವು ಮನೇಲಿ ಒಂದು ಮನೆ ಇಟ್ಕೊಂಡಿರ್ತೀವಿ, ಅದು ಒಂದು ಫೈಲು. ಕಾರ್ ಇಟ್ಕೊಂಡಿರ್ತೀವಿ, ಅದು ಒಂದು ಫೈಲು. ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀವಿ, ಅದು ಒಂದು ಫೈಲು. ಹಾಗೆ ಸಂಸಾರದಲ್ಲಿ ಸ್ಪೌಸ್ ಅವರೊಂದು ಫೈಲು, ಮಕ್ಕಳು ಅವರೊಂದು ಫೈಲು, ಇಷ್ಟು ಫೈಲ್ಗಳು ಒಂದಷ್ಟು ಫೈಲ್ಗಳು ಇರ್ತವೆ. ಮುಂದಿನ ಫೈಲ್ಗಳು ಟ್ರಾನ್ಸ್ಫರ್ ಆದಾಗ ಕೆಲವು ಫೈಲ್ಗಳು ಇಲ್ಲಿ ಇಟ್ಬಿಟ್ಟು ಮಿಕ್ಕಿದ್ದು ತೊಗೊಂಡೋಗು, ಯಾಕಂದರೆ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ 2 ಫೈಲ್ ಅವಶ್ಯಕತೆ ಇಲ್ಲ. ಅವರು ಏನೇನು ಫೈಲ್ಗಳು ಆಲ್ರೆಡಿ ಸೂಚನೆ ಮಾಡಿದಾರೋ ಅಷ್ಟು ಫೈಲ್ ಮಾತ್ರ ಅವರು ತೊಗೊಳ್ಬೇಕು, ಇನ್ನು ಮಿಕ್ಕಿದ್ದು 2 ಫೈಲ್ ಇಡಬೇಕು. ಮುಂದಿನ ದಶ ಬಂದಾಗ 2 ಫೈಲ್ ಇದ್ದಾಗ ಮನೆ ಕಳ್ಕೊಳ್ಳೋ ಫೈಲ್ ಹೋಗ್ಬಿಟ್ಟಿರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಆ ಫೈಲಲ್ಲಿ ಬಿಸ್ನೆಸ್ ಫೈಲ್ ಇಲ್ಲದೆ ಇರ್ಬೋದು. ಸಡನ್ ಆಗಿ ಆ ದಶ ಬಂದಾಗ ಬಿಸ್ನೆಸ್ ಕಮ್ಮಿ ಆಗುತ್ತೆ, ಯಾಕಂದರೆ ಫೈಲ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಿಲ್ಲ ಅಲ್ಲಿಗೆ. ಇದನ್ನು ನೋಡಬೇಕು ಜ್ಯೋತಿಷರು. 90% ಇಷ್ಟು ಆಲೋಚನೆ ಮಾಡ್ತಕ್ಕಂಥ ಜ್ಯೋತಿಷರು ಇಲ್ಲ, ಇಷ್ಟು ಆಲೋಚನೆ ಮಾಡಿ ಇಷ್ಟು ವಿವರವಾಗಿ ನೋಡ್ತಕ್ಕಂಥ ಜ್ಯೋತಿಷರು ಇಲ್ಲ. ಅದಕ್ಕೆ ಅಸ್ಟ್ರಾಲಜಿನ ಎಲ್ಲರೂ ಫೇಕ್ ಅಂತ ಹೇಳ್ತಾರೆ, ಏನಂಥದ್ದೇನು ಗ್ಯಾರಂಟಿ ನಾವು ಹೇಳಿದ್ದು ಯಾವುದೂ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜ್ಯೋತಿಷನ ಕಲಿಸ್ಬೇಕು ಅನ್ನೋ ನಿಟ್ಟಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. 15 ಡೇಸ್ ಸಾಕು, ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್. 87ನೇ ಬ್ಯಾಚ್ ಮುಗೀತು, ನಿನ್ನೆ 87ನೇ ಬ್ಯಾಚ್ ಇತ್ತು, ಮುಗೀತು. 88ನೇ ಬ್ಯಾಚು ಕಡೆಯ ಬ್ಯಾಚು. ಇಂಟೆಲಿಜೆನ್ಸ್ ಯಾವುದು ಬ್ರೇಕ್ ಆದಮೇಲೆ ಹೇಳ್ತೀನಿ.
ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ. ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ ವಾಸ್ತು ಸಮಸ್ಯೆ ನಿವಾರಣೆ. ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ. ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕ್ಕಿಂಗ್ ಆಗಿ ಕರೆ ಮಾಡಿ 9844165955135377337. ಓಕೆ, ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹೇಳ್ತಾ ಇದ್ದೆ, ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ. ಈ 9 ಗ್ರಹಗಳು ಪ್ಲಸ್ ಲಗ್ನ, ಲಗ್ನ ಕೂಡ ಯಾವ್ದಾದ್ರು ಒಂದು ರಾಶಿಲಿರುತ್ತೆ, ಆ ರಾಶಿ ಒಳಗಡೆ ಆ ಡಿಗ್ರಿ ವೈಸ್ ಇರತಕ್ಕಂಥ ಒಂದು ನಕ್ಷತ್ರದಲ್ಲೂ ಕೂಡ ಇರುತ್ತೆ. ನಕ್ಷತ್ರನೂ ಬಹಳ ಇಂಪಾರ್ಟೆಂಟು, ಯಾಕಂದರೆ ಒಂದು ರಾಶಿ 30 ಡಿಗ್ರಿ ಇರತಕ್ಕಂಥದ್ದು, ಅದರಲ್ಲಿ 3 ಭಾಗದಲ್ಲಿ ನಮಗೆ ನಕ್ಷತ್ರಗಳು ಸಿಗುತ್ತೆ. ಲಗ್ನ ಬಂದರೂ ಕೂಡ, ರಾಶಿಯಲ್ಲಿ ಬರ್ತಕ್ಕಂಥ ಲಗ್ನ ಬಂದರೂ ಕೂಡ, ಲಗ್ನನೂ ಕೂಡ ಒಂದು ನಕ್ಷತ್ರದಲ್ಲಿರುತ್ತೆ. 9 ಗ್ರಹ, ಫಸ್ಟ್ ಚಂದ್ರ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಗೊತ್ತು ನಮ್ಮ ನಕ್ಷತ್ರ ಯಾವುದು ಅಂತ. ತಕ್ಷಣ ಚಂದ್ರ ಆ ರಾಶಿ ಆ ಒಳಗಡೆ ಇರ್ತಕ್ಕಂಥ ರೂಮಲ್ಲಿದ್ದಾನೆ. ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ನಾರಾಯಣಪ್ಪ ಅದರೊಳಗಡೆ ಅವ್ರ ದೊಡ್ಡ ಮಗ, ಆ ರೂಮ್ ಒಳಗಡೆ ಹೋಗಿದ್ದೀವಿ, ಆ ರೂಮ್ಗಳೇ ನಕ್ಷತ್ರಗಳು. ಮನೆ ನಾರಾಯಣಪ್ಪಂದು, ಎಲ್ಲರಿಗೂ ಮನೆಗಳಿಗೊತ್ತು, ಒಳಗಡೆ ಇರತಕ್ಕಂಥ ರೂಮ್ಗಳ ಬಗ್ಗೆ ವಿಚಾರ ತಿಳ್ಕೊಂಡ್ರೆ ಮಾತ್ರ ನಾವು ಪ್ರಿಡಿಕ್ಷನ್ ಮಾಡೋಕ್ಕೆ ಸಾಧ್ಯ. ಎಲ್ಲ ಅಸ್ಟ್ರಾಲಜರ್ಸು ನಕ್ಷತ್ರ ಲೆವೆಲ್ ಪ್ರಿಡಿಕ್ಷನ್ ಬರಬೇಕು, ನಕ್ಷತ್ರ ಲೆವೆಲ್. ಯಾಕಂದರೆ ಚಂದ್ರನಲ್ಲಿ ನೀವು ನಕ್ಷತ್ರ ತಗೊಳ್ತೀರಾ, ಅದೇ ದಾಸ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲೇ ಕ್ಲೂ ಕೊಟ್ಟಿದ್ದಾನೆ ಪರಾಶರ, ಅಲ್ಲೇ ಕ್ಲೂ ಕೊಟ್ಟ. ಚಂದ್ರ ಯಾವ ರಾಶಿಲಿರ್ತಾನೆ ಅದು ನಿಮ್ಮ ಜನ್ಮ ರಾಶಿ ಆಯಿತು, ಅದರೊಳಗಡೆ ಇರ್ತಕ್ಕಂಥ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರ ಆಯಿತು ಅಂತಂದರೆ, ಇನ್ನು ಉಳಿದ 8 ಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾವೋ ಅದರ ಫಲಗಳು ಯಾಕೆ ತಗೊಳ್ತಾ ಇಲ್ಲ ನೀವು ಅಂತ ಪರಾಶರನೇ ಒಂದು ಕ್ಲೂ ಬಿಟ್ಬಿಟ್ಟು ಹೋದ, ಡಾಟ್ ಡಾಟ್ ಡಾಟ್. ಇನ್ನೂ ಬರೀಬೇಕಾಗಿತ್ತು, ಪರಾಶರ ಸ್ವಲ್ಪ ಇನ್ಕಂಪ್ಲೀಟ್ ಆಗಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ವಾಲ್ಯೂಮ್ 1 ವಾಲ್ಯೂಮ್ 2 ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹಾಕಿದ್ದಾರೆ. ಬಟ್ ಲಾಸ್ಟಲ್ಲಿ ಹೇಳಿದ್ದು, ನಾನು ಏನೇ ಹೇಳಿದ್ರು ಕೂಡ ಎಲ್ಲ ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟು ನೀವು ನೋಡಬೇಕಾಗಿರ್ತಕ್ಕಂಥದ್ದು ದಶಾಭುಕ್ತಿಲೇ ಹೊರತು ಕುಂಡಲಿಯಲ್ಲ ಅಂತ ಹೇಳಿ ಅದನ್ನು ಹೇಳಿದ್ದಾನೆ. ಅದನ್ನೆಲ್ಲ ಮರೆತುಬಿಟ್ಟು ಬರೀ 7ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ ಗ್ರಹಗಳು ನೋಡಿ, ಅವನು ಇವನು ನೋಡ್ತಾ ಇದ್ದಾನೆ, ಇವನು ಅವನು ನೋಡ್ತಾ ಇದ್ದಾನೆ. ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಅಂತ ಕರಿತೀನಿ ಇದಕ್ಕೆ. ಎಲ್ಲ ಇವರು ಜ್ಯೋತಿಷರು ಅನಾಲಿಸಿಸ್ಗೆ ಹೋಗ್ಬಿಡ್ತಾರೆ, ಅದಕ್ಕೆ ಎಲ್ಲೂ ಪ್ರಿಂಟ್ ಪಾಯಿಂಟ್ ಮಾಡಿ ಇಂಥದ್ದೇ ಆಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಯಾರಿಗೂ. ಎಷ್ಟೋ ಜನ ಜ್ಯೋತಿಷ ಎಲ್ಲೆಲ್ಲ ಹೋಗಿ ಕಲಿತಾರೆ, 2 ವರ್ಷ 3 ವರ್ಷ ಪ್ರಿಡಿಕ್ಷನ್ ಯಾಕೆ ಬರಲ್ಲ, ಬಿಕಾಸ್ ದೇ ಆರ್ ನಾಟ್ ಗೈಡಿಂಗ್ ಎವ್ರಿಬಡಿ ಟು ಲುಕ್ ಅಟ್ ದಿ ದಶ 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 ದಶ. ಆ ದಶದಲ್ಲಿರ್ತಕ್ಕಂಥ ಗ್ರಹಗಳು ಯಾವ್ಯಾವ ಮನೆ ಓನ್ ಮಾಡ್ತಾರೆ, ಮತ್ತೆ ಆ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಈ ಪಾಯಿಂಟ್, ಈ 2 ಪಾಯಿಂಟ್ ನಾವು ತಗೊಂಡ್ರೆ ಮಾತ್ರನೇ ದಶ ಹೇಗಿದೆ, ಭುಕ್ತಿ ಹೇಗಿದೆ, ಅಂತರ್ಭುಕ್ತಿ ಹೇಗಿದೆ. ದಶಗೊಂದು ಬೆಲೆ ಇದೆ, ಭುಕ್ತಿಗೊಂದು ಬೆಲೆ ಇದೆ, ಅಂತರ್ಭುಕ್ತಿಗೊಂದು ಬೆಲೆ ಇದೆ. ಈ 3ರಲ್ಲೇ ಅಡಗಿದೆ ಒಬ್ಬ ಮನುಷ್ಯನ ಜೀವನದ ರಹಸ್ಯ. ಇದು ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಸೂಕ್ಷ್ಮ ಭುಕ್ತಿ ಅಂತ ಕರಿತೀವಿ, ದಶಾ ಭುಕ್ತಿ ಪ್ರತ್ಯಂತರ ಭುಕ್ತಿ, ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿ. ಆ 5ನೇದು ಇರ್ತಕ್ಕಂಥ ಸೂಕ್ಷ್ಮ ಭುಕ್ತಿ ಒಂದು ದಿವಸದಲ್ಲಿ 3-4 ಬರುತ್ತೆ. ಅದಕ್ಕೆ ಬೆಳಗಿರ್ತಕ್ಕಂಥ ಭಾವನೆಗಳು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇರ್ತಕ್ಕಂಥ ಆಸೆಗಳು ಸಾಯಂಕಾಲ ಇರಲ್ಲ, ಸಾಯಂಕಾಲ ಇರ್ತಕ್ಕಂಥ ಒಂದು ದುಃಖ ರಾತ್ರಿ ಇರಲ್ಲ. ಸೂಕ್ಷ್ಮ ಭುಕ್ತಿ ಆ ವ್ಯಕ್ತಿಯ ಲಗ್ನದ ಮೇಲೆ ಬರ್ತಕ್ಕಂಥ ಸಣ್ಣ ಸಣ್ಣ ಗ್ರಹಗಳು ಚೇಂಜ್ ಆಗ್ತಾ ಇರ್ತದೆ. ದಟ್ ಈಸ್ ಕಾನ್ಸ್ಟೆಂಟ್ ಮೂವಿಂಗ್, ಮೂವಿಂಗ್ ಆಫ್ ದಿ ದಶಾ ಸಿಸ್ಟಮ್. ದಶಾ ಆಲ್ಸೋ ಮೂವ್ಸ್. ತುಂಬ ಜನ ಗೊತ್ತಿಲ್ಲ, ದಶಾನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ 16 ವರ್ಷ ಈ ಗುರುದಶ ಮುಗೀತು, ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿದಶ 19 ವರ್ಷ. ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಇರ್ತಾರೆ. ದಶಾ ಒಳಗಡೆ ಭುಕ್ತಿಗಳು ಮೂವ್ ಆಗ್ತಾ ಇರ್ತವೆ, ಭುಕ್ತಿ ಒಳಗಡೆ ಅಂತರ್ಭುಕ್ತಿ ಮೂವ್ ಆಗ್ತಾ ಇರ್ತವೆ, ಅಂತರ್ಭುಕ್ತಿ ಒಳಗಡೆ ಪ್ರತ್ಯಂತರ ಭುಕ್ತಿ ಮೂವ್ ಆಗ್ತಾ ಇರುತ್ತೆ, ಪ್ರತ್ಯಂತರ ಭುಕ್ತಿ ಒಳಗಡೆ ಸೂಕ್ಷ್ಮ ಭುಕ್ತಿ ಮೂವ್ ಆಗ್ತಾ ಇರುತ್ತೆ. ಆ ಮೂಮೆಂಟ್ನ ನೋಡಿ ಹೇಳಬೇಕು, ನೋಬಡಿ ಕ್ಯಾನ್ ಪಿನ್ ಪಾಯಿಂಟ್ ಅಂಡ್ ಸೇ. ಪಿನ್ ಪಾಯಿಂಟ್ ಮಾಡಬೇಕಾದ್ರೆ ನಾವು ಅಂತರ್ಭುಕ್ತಿ ಲೆವೆಲ್ವರೆಗೂ ಹೋಗ್ತೀವಿ, ಇನ್ನೂ ಅಧ್ಯಯನ ಮಾಡೋರು ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿವರೆಗೂ ನೋಡಿ ಫಲವನ್ನು ಹೇಳ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಈ 9 ಗ್ರಹ ಪ್ಲಸ್ 1 ಲಗ್ನನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಈ 6 ನಕ್ಷತ್ರಗಳು ಆರಿದ್ರ ಸ್ವಾತಿ ಶತಭಿಷ, ಆರಿದ್ರ ಸ್ವಾತಿ ಶತಭಿಷ, ಈ 3 ನಕ್ಷತ್ರಗಳಲ್ಲಿ, ಈ 9 ಗ್ರಹಗಳಲ್ಲಿ, ಈ 3 ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು, ಅಥವಾ ಲಗ್ನ ಈ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು. ಇನ್ನು ಉಳಿದ 3
ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ ಆರು ನಕ್ಷತ್ರದಲ್ಲಿ ಈ ಒಂಬತ್ತು ಗ್ರಹ ಅಥವಾ ಒಂದು ಲಗ್ನ ಒಂದರಲ್ಲಾದ್ರೂ ಬಂದಿದ್ದರೆ ಬುದ್ಧಿವಂತ, ಎರಡರಲ್ಲಿ ಬಂದಿದ್ದೆ ಇನ್ನು ಹೆಚ್ಚು ಬುದ್ಧಿವಂತ, ಮೂರರಲ್ಲಿ. ಲಿಮಿಟ್ ಇರೋದು ನಾಲ್ಕು, ಲಿಮಿಟ್ ಇರೋದು ನಾಲ್ಕು. ಯಾಕಂದರೆ ಅತಿ ಬುದ್ಧಿವಂತ ಏನಾಗುತ್ತೆ, ಕಪಟಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ತುಂಬ ಗ್ರಹಗಳು ಈ ಆರು ನಕ್ಷತ್ರದಲ್ಲಿ ಬಿದ್ದಾಗ ಅತ್ಯಂತ ಕಪಟ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಈ ಆರು ನಕ್ಷತ್ರದಲ್ಲಿ ಯಾವುದೂ ಕೂತಿಲ್ಲ ಅಂದರೆ ಸ್ವಲ್ಪ ಬುದ್ಧಿ ಉಪಯೋಗಿಸೋಕ್ಕೆ ಸ್ವಲ್ಪ ಕಷ್ಟಪಡುತ್ತಾನೆ. ಯಾಕೋ ಸ್ವಲ್ಪ ನನಗೆ ಅದು ಯಾಕೋ ತಲೆಗೆ ಹೋಗ್ಲಿಲ್ಲಪ್ಪ ಯಾಕೋ. ಅದು ಈ ಒಂಬತ್ತು ಗ್ರಹ ಪ್ಲಸ್ ಲಗ್ನ ಈ ಆರು ನಕ್ಷತ್ರ, ಆರಿದ್ರ, ಸ್ವಾತಿ, ಶತಭಿಷ, ಹಾಗೆ ಆಶ್ಲೇಷ, ಜ್ಯೇಷ್ಠ, ರೇವತಿ, ಈ ಆರು ನಕ್ಷತ್ರದಲ್ಲಿ ಈ ಒಂಬತ್ತು ಗ್ರಹಗಳು ಯಾವ ನಕ್ಷತ್ರದಲ್ಲಿ ಕೂತಿದ್ದಾವೆ ಅಥವಾ ಲಗ್ನ ಕೂಡ ಯಾವ ನಕ್ಷತ್ರದಲ್ಲಿ ಕೂತಿದ್ದಾವೆ, ಈ ಆರುದರಲ್ಲಿದ್ದರೆ ಅವನು ಬುದ್ಧಿವಂತ. ಒಂದು, ಎರಡು, ಮೂರು, ಓಕೆ, ಮ್ಯಾಕ್ಸಿಮಮ್ ಮೂರು ಈಸ್ ಅಗ್ರೀಡ್ ಅಂತ ಪರಾಶರ ಬರೆದು ಕೊಟ್ಟಿದ್ದಾನೆ. ಹೆಚ್ಚು ಗ್ರಹಗಳು ಈ ಆರು ನಕ್ಷತ್ರದಲ್ಲಿ ಇರಬಾರದು, ಯಾಕಂದರೆ ಹೆಚ್ಚು ನಕ್ಷತ್ರಗಳು ಈ ಆರು ನಕ್ಷತ್ರದ ಒಳಗಡೆ ಹೋಗ್ಬಿಟ್ರೆ ಅವರಿಗೆ ಆಸೆ ಆಕಾಂಕ್ಷೆಗಳು ಅತಿಬುದ್ಧಿವಂತಿಕೆ, ಅತಿಬುದ್ಧಿವಂತಿಕೆ ವೇಸ್ಟು. ತುಂಬ ಬುದ್ಧಿ ಉಪಯೋಗಿಸಿದ್ರೆ ಕಪಟತನಕ್ಕೆ ಹೋಗ್ಬಿಡುತ್ತದು. ಸೊ ಇದನ್ನು ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಹಾಗೆ ಒಂದು ವಿ ಟಿ ಇದೆ, ಇದೇ ಭಾನುವಾರ ನಮ್ಮ ರಾಜ್ಯ ಮಟ್ಟದ ಸಮಾವೇಶ ಇದೆ, ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ, ಹೇಳಿದ್ದೀನಿ ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ ಅಲ್ಲಿ. ವಿಶೇಷವಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಕೊಡ್ತಾ ಇದ್ದೀವಿ. ಇದೊಂದು ವಿ ಟಿ ನೋಡ್ಕೊಂಬರೋಣ. ಯಾರು ಸೇರಬೇಕು ಅನ್ನೋರು ಖಂಡಿತ ಕೆಳಗಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಸೇರ್ಕೊಳ್ಳಿ. ಶುಲ್ಕ ಇಲ್ಲದೆ ನಾವು ಮಾಡೋದಿಲ್ಲ, ಶುಲ್ಕ ಇದ್ದೇ ಇರುತ್ತೆ. ಆದರೆ ಶುಲ್ಕ ಕೈಗೆಟ್ಕೋ ಬೆಲೆಯಲ್ಲಿರುತ್ತೆ, ಮತ್ತು ಶುಲ್ಕಕ್ಕೆ ತಕ್ಕನಾಗಿರ್ತಕ್ಕಂಥ ನಿಮಗೆ ಮರುಪಾವತಿ ಆಗ್ತಕ್ಕಂಥ ಎಲ್ಲ ವಿಚಾರಗಳು ನಾವು ಮಾಡ್ತೀವಿ. ಅದೇ ನಮ್ಮ ನಕ್ಷತ್ರನಾಡಿ ಸಂಸ್ಥೆಯ ಉದ್ದೇಶ. ಜ್ಞಾನನೂ ಕೊಡ್ತೀವಿ. ಯಾವುದೇ ನಡಿಬೇಕಾದ್ರೆ ಒಂದು ದೇವಸ್ಥಾನ ನಡಿಬೇಕಾದ್ರೆ ತನು ಮನ ಧನ ಅಂತಲೇ ಮೈಕಲ್ ಹಾಕೊಂಡು ಕೂಗೋದು. ತನು ಮನ ಲಾಸ್ಟಲ್ಲಿ ಥಿಂಕ್ ಮಾಡಿ. ಸೊ ಇದೊಂದು ವಿ ಟಿನ ನೋಡ್ಕೊಂಬರೋಣ, ಬನ್ನಿ. ಒಂದು ವಿ ಟಿ ಪ್ಲೀಸ್. ನಮಸ್ಕಾರ, ಮಾತಾಡಿ. ನಾವು ಚನ್ನಪಟ್ಟಣದಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ಇದು ನಾನು ನ್ಯಾಚುರೋಪತಿ ಮಾಡಬೇಕು ಅಂತ ಇದ್ದೀನಿ. ಓಕೆ. ಅದು ಅಂದ್ರೆ ಮುಂದೆ ಸಕ್ಸಸ್ ಆಗುತ್ತಾ ಮತ್ತೆ ಗವರ್ನಮೆಂಟ್ ಜಾಬ್ ಸೀಟ್ ಸಿಗುತ್ತಾ ಅಂತ ಕೇಳಬೇಕಿತ್ತು. ಓದೋದ್ ಬಗ್ಗೆ ಕೇಳ್ತಾ ಇದ್ದೀರಾ? ಎಂಟನೇ ಮನೆ ನ್ಯಾಚುರೋಪತಿಗೆ, ಎಂಟನೇ ಮನೆ ಇಂಪಾರ್ಟೆಂಟ್. ದಶಗಳಲ್ಲಿ ಎಂಟು ಯಾವ ಲೈನಲ್ಲಿ ಹಿಟ್ ಆಗಿದೆ ಅಂತ ನೋಡೋಣ, ಅದರ ಮೇಲೆ ನಿಮಗೆ ಅನುಕೂಲ. ಮತ್ತೆ ಮುಂದಿನ ದಶ ಯಾವಾಗ ಬರುತ್ತೆ ಎರಡು ನೋಡೋಣ. ಡೇಟ್ ಆಫ್ ಬರ್ತ್ ಹೇಳಿ. 11/4/2003. 11/4/2003. ಟೈಮಿಂಗ್ಸ್ 2:10 ಬೆಂಗಳೂರು. 2:10 ಯಾವಾಗ? 2:10 ಮಧ್ಯಾಹ್ನ. ಕರೆಕ್ಟಾಗಿ ಗೊತ್ತಾ ಇಲ್ವಾ? ಇದನ್ನ ಎರಡನೇ ಸರಿ ಕೇಳ್ತಾ ಇದೀರ ಅನ್ಸುತ್ತೆ.
ಮತ್ತೆ ಎಸ್ಎಸ್ಸಿ ಕೇಳಿದ್ರು ಅಷ್ಟೇ ಅಲ್ವಾ, ನೆಕ್ಸ್ಟ್ ಕಾಲರ್ ಕೊಡಿ ದಯವಿಟ್ಟು, ಬಂದು ಕಲೀರಿ, ಇದು ಆಲ್ರೆಡಿ ಹೇಳಿದ್ದೀನಿ ಆಗುತ್ತೆ ಅಂತ. ನೆಕ್ಸ್ಟ್ ಇವ್ರಿಗೇನ ಕೆಲವ್ರಿಗೆ ಚಟ, ನೆಕ್ಸ್ಟ್ ಕಾಲರ್ ಕೊಡಿ ದಯವಿಟ್ಟು. ಅದ್ಯಾಕೆ ಸ್ವಲ್ಪ ಏನೋ ಕೆಲವ್ರಿಗೆ ಕಾಯಿಲೆ ಅನ್ಸುತ್ತೆ, ಕಾಯಿಲೆ ಇರ್ಬೋದು. ಹ್ಞೂ, ಎಲ್ಲೋ ಸ್ವಲ್ಪ ಬುಧ ಜಾಸ್ತಿ ಇರಬೇಕು, ಇವಾಗ ಹೇಳಿದ್ನಲ್ಲ ಬುಧ ಜಾಸ್ತಿ ಇರಬೇಕು. ಆಲ್ರೆಡಿ ಕೇಳಿರ್ತಾರೆ, ಮತ್ತೆ ಕೇಳಿದ್ರು, ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಲ್ಲ ಜನಗಳು, ಸ್ವಾರ್ಥಿಗಳು. ಮತ್ತೆ ಇವ್ರು ಹೋಗಿ ನ್ಯಾಚುರೋಪತಿ ಮಾಡ್ತಾರಾ? ಈ ರೀತಿ ಬುದ್ಧಿ ಇರೋರಿಗೂ ಮಾಡೋಕ್ಕಾಗಲ್ಲ. ನನ್ನ ಕಡೆಯಿಂದ ಒಂದ್ಸತಿ ಗುರು ಹೇಳಿದ್ಮೇಲೆ ಮುಗೀತದು, ಮಾಡೋಕ್ಕಾಗಲ್ಲ. ನೀವು ಏನೋ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಓಕೆ, ಅದೇ ಗುರು ಹತ್ರ ಹೋಗ್ಬಿಟ್ಟು ಅದನ್ನೇ ಕೇಳಿ ಒಂದು ಫಲವನ್ನು ಕೊಟ್ಟಾದ್ಮೇಲೆ ಮತ್ತೆ ಅದೇ ಕೇಳಿದ್ರೆ ಯಾಕೋ ದುರ್ಬುದ್ಧಿ ಅಂತ ಅನ್ಸುತ್ತೆ ಇವ್ರಿಗೆ. ಒಂದು ಮಹಿಳೆಯಾಗಿ ದುರ್ಬುದ್ಧಿ, ಯಾವತ್ತೂ ಒಳ್ಳೇದಲ್ಲ ನಮ್ಮ ನಿಮಗೆ ಈ ಥರ ಕಾಲ್ ಮಾಡಿಬಿಟ್ಟು ಕೇಳೋದು. ಗುರುಗಳ ಸಮಯ ವ್ಯರ್ಥ ಮಾಡ್ತೀರಾ, ಅದನ್ನೇ ಮತ್ತೆ ಹಾಕ್ಸ್ತೀರಾ. ನಾವು ಖುಷಿಯಿಂದ ಏನೋ ಹೇಳಬೇಕು ಅಂತ ಹೊರಟಿರ್ತೀವಿ, ಕೇಳಿರ್ತಕ್ಕಂಥ ಪ್ರಶ್ನೆ ಮತ್ತೆ ಕೇಳಿ ನೀವೇ ಅನ್ಯಾಯ ದಾರಿ ಹುಡುಕ್ತೀರಾ. ಇದು ಖಂಡಿತ ಒಳ್ಳೇದಾಗಲ್ಲ. ಇಂಥದ್ದು ಕಲಿಯುಗದಲ್ಲಿ ನಡೀತಾನೆ ಇರುತ್ತೆ. ಕಳ್ಳರು ಸಂತೆ ಜಾಸ್ತಿ. ಇಲ್ಲೇ ವೀಕ್ಷಕರು ಇಲ್ಲೇ ಎಕ್ಸಾಂಪಲ್ ತೋರಿಸ್ತೀನಿ. ಇವ್ರು ಆಲ್ರೆಡಿ ಕೇಳಿದ್ದಾರೆ ರೀಸೆಂಟಾಗಿ, ಫಲವನ್ನು ಹೇಳಿದ್ದೀನಿ ಚೆನ್ನಾಗಿದೆ ಆಗುತ್ತೆ ಅಂತ, ಮತ್ತೆ ಅದನ್ನೇ ಕೇಳಿದ್ದಾರೆ ನೋಡಿ. ಏನು ಯಾರು ಟೆಸ್ಟ್ ಮಾಡೋಕ್ಕೆ ಬರ್ತಾರಾ, ಅಥವಾ ಅವ್ರಿಗೆ ಮತಿಹೀನರ? ಹಾಂ, ಇಂಥ ಜನರುಗಳು ಸ್ವಲ್ಪ ಕಷ್ಟ, ಅವ್ರವ್ರ ಬದುಕುಗಳಲ್ಲಿ ಬಹಳ ಕಷ್ಟ, ಮದುವೆ ಜೀವನ ಕಷ್ಟ ಆಗುತ್ತೆ, ಘನಘೋರವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇಲ್ಕೊಳ್ತಾರೆ. ಈ ಸಣ್ಣ ವಿಚಾರ ಉದಾಹರಣೆ ಗೊತ್ತು ಅಷ್ಟೇ. ಇದೇನು ಇದು ಮಜಾ ಹೊಡಿತಕ್ಕಂಥ ಜಾಗ ಅಲ್ಲ ಇದು, ಫೋನ್ ಮಾಡಿಕೊಂಡು ಮಾಡೋಕ್ಕೆ. ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕೇಳಿ. ಯಾವ ವಾಹಿನಿಯಲ್ಲಿ ಕೂಡ ಈ ಥರ ನಾವು ಇದು ಆಲ್ರೆಡಿ ಕೇಳಿದಿರಲ್ಲ ಅಂತ ಎಲ್ಲೂ ಬರಲ್ಲ. ಬೇಕಾದ್ರೆ ಎಲ್ಲ ವಾಹಿನಿ ನೋಡಿ, ಎಲ್ಲ ನಾಟಕಗಳು ಆಡೋರೇ ಇರ್ತಾರಲ್ಲೆಲ್ಲ. ಇಲ್ಲಿ ಸತ್ಯ ದರ್ಶನ. ಅದಕ್ಕೆ ನಮ್ಮ ನಕ್ಷತ್ರ ನಾಡಿಗೆ ಒಂದೊಂದು ಕ್ಲಾಸಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ ಹೇಳಕ್ ಬರಲ್ಲ ನಾನು. ಅಷ್ಟು ಜನ ಬಂದು ಕೂತ್ಕೊಳ್ತಾರೆ, ಎಷ್ಟು ಜನ ಕಲಿತಾರೆ ನಕ್ಷತ್ರ ನಾಡಿ ಅಂದರೆ ಅದನ್ನು ನಾನು ಯಾವತ್ತು ತೋರ್ಸಕ್ಕೆ ಹೋಗಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಕ್ಲಾಸಲ್ಲಿ ಇಷ್ಟು ಜನ ಕೂತಿರ್ತಾರ ಅಂತ. ಸಮಾವೇಶದ ವಿಡಿಯೋ ಒಂದು ಹಾಕ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಹೇಳ್ತಾ ಇರೋದು, ಬಂದು ಕಲೀರಿ, ಕೇಳೋದು ಒಂದು ವಿಚಾರ. ಡಿಸೆಂಬರ್ 4 ತಾರೀಕು ಅದು ಆ್ಯಪ್ನ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ, ಈ ಸತಿ 6 ತಿಂಗಳು ಉಚಿತವಾಗಿ ಕೊಡ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಕುಟುಂಬ ಸಮೇತರ ಕಲೀರಿ. ಮುಂದಿನ ಕರೆ ರಿಪೀಟರ್ ಯಾರು ಬರಬೇಡ್ರಿ. ಒಂದ್ಸತಿ ಕೇಳಾದ್ಮೇಲೆ ಎಷ್ಟೋ ಜನಕ್ಕೆ ಅವಶ್ಯಕತೆ ಇರುತ್ತೆ. ನಾನು ಅಟ್ಲೀಸ್ಟ್ ಉಚಿತ ಸೇವೆ ಮಾಡೋಕ್ಕೆ ಇದೊಂದು ದಾರಿ, ಒಂದು ವಿಚಾರ ಹೇಳ್ತೀನಿ. ನಮ್ಮ ಕನ್ಸಲ್ಟೇಷನ್ ಅಂತೂ ಫೀಸ್ ಇರುತ್ತೆ, ಕ್ಲಾಸ್ ಅಂತೂ ಫೀಸ್ ಇರುತ್ತೆ. ನಾನೇನಾದ್ರು ಸೇವೆ ಮಾಡಬೇಕು ಅಂತಂದರೆ ಈ ವಾಹಿನಿ ಮುಖಾಂತರ ಉಚಿತವಾಗಿ ನಿಮಗೆ ಜ್ಯೋತಿಷ್ಯ ಸಲಹೆ, ಅಲ್ಲಿ ಬರ್ತಕ್ಕಂಥ ಸಮಯ, ಮತ್ತು ಏನು ಮಾಡ್ಕೋಬೇಕು ಇದು ಉಚಿತವಾಗಿ ಹೇಳ್ತೀನಿ. ಇಲ್ಲಿ ಯಾವುದು ಕೂಡ ನೆಗೆಟಿವ್ ಹೇಳಲ್ಲ ಅಥವಾ ಹಾಗೆ ಇರೋದಿಲ್ಲ. ಏನಿದೆಯೋ ಅದನ್ನು ಹೇಳ್ತಕ್ಕಂಥದ್ದು ಒಂದು ನಿಮಿಷದಲ್ಲಿ ಹೇಳ್ತೀನಿ. ರಿಪೀಟ್ ಬರಬೇಡ್ರಿ. ಸುಮ್ಮನೆ ನನಗೆ ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ದುಃಖದಿಂದ ಹೇಳಿದಾಗ ನಿಮಗೆ ನೆಗೆಟಿವ್ ಆಗಿಬಿಡುತ್ತೆ, ಒಳ್ಳೇದಾಗೋದು ನೆಗೆಟಿವ್ ಆಗುತ್ತೆ. ಹೇಳ್ತಾ ಇದ್ದೀನಿ, ಕೇರ್ಫುಲ್ ಆಗಿರಿ. ಈ ನಕ್ಷತ್ರ ನಾಡಿಲಿ ಮಾತ್ರ ಆಟಾಡಬೇಡಿ, ಇಲ್ಲದೆ ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಒಂದು 50 ಸತಿ ಫೋನ್ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಯಾಕಂದ್ರೆ ನಕ್ಷತ್ರ ನಾಡಿ ನಾವು ಹಾಕ್ತಾ ಇದ್ದಂಗೆ ನಂಬರ್ಸೇ ನಮಗೆ ಆ ಕೈ ಮತ್ತು ನನ್ನ ತಲೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಇದೆಲ್ಲಿ ಕೇಳಿದೀವಿ ಮಾಡಿದ್ದೀವಿ ಅಂತ, ಇದು ಆ ನಂಬರ್ಸು ಆ ಡೇಟು ರಿಕಾಲ್ ಆಗುತ್ತೆ. ಎಷ್ಟೋ ಈ ಥರ ಮಿಸ್ ಆಗು ಹಂಗೆ ಇದ್ದೆ, 2 ಸತಿ ಹೇಳಿದ್ದೀನಿ, ಅವಾಗ ಅನಿಸುತ್ತೆ ಇದು ಹೇಳಿದ್ನಲ್ಲ ಅಂತ. ಬೇಡ, ಮಾಡಬೇಡಿ, ಸಾತ್ವಿಕತೆಯಿಂದಿರಿ. ಅಷ್ಟೊಂದು ನಿಮಗೇನಾದ್ರು ಸಮಸ್ಯೆ ಇದ್ದರೆ ಫೀಸ್ ಕೊಟ್ಬಿಟ್ಟು ಬಂದು ಕಲೀರಿ, ದುರಹಂಕಾರ ಪಡಬೇಡಿ. ನಿಮ್ಗೆ ಅಷ್ಟೊಂದು ದರ್ದಿದ್ದರೆ ಬಂದು ಫೀಸ್ ಕಟ್ಟಿ. ಯಾವುದೋ ಕೋರ್ಸ್ಗೆ 100,000 ರೂಪಾಯಿ ಕೊಡ್ತಿರಲ್ಲ, ಇದನ್ನು ಒಂದು ಕೋರ್ಸ್ ಅಂತ ಕಲೀರಿ. ಕೋರ್ಸ್ ಕಲಿತಾದ್ಮೇಲೆ ಹೇಳ್ತೀರಾ ಜೀವನದಲ್ಲಿ ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಗಳೇ, ಹೇಳಿ. ಗುಡ್ ಮಾರ್ನಿಂಗ್, ಬೆಳಗ್ಗೆ ಶುಭೋದಯ. ಇಷ್ಟೊತ್ತರೆಗೂ ಹಾಕಿದ್ದು ಸುಪ್ರಭಾತ, ಗೊತ್ತಾಯ್ತಲ್ವಾ? ಸರ್ ಗೊತ್ತಾಯ್ತು. ನೀವು ಫಸ್ಟ್ ಕಾಲರ್ ತಾನೆ? ನ್ಯಾಯವಾಗಿ ಕೇಳ್ತಾ ಇದೀನಿ, ಇನ್ನೊಬ್ರು ಅವಕಾಶ ಕೊಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅದ್ರಲ್ಲೇ ಲಕ್ಷಾಂತರ ಮಂದಿ ಎಷ್ಟು ಟ್ರೈ ಮಾಡ್ತಾ ಇರ್ತಾರಲ್ವಾ? ಇವ್ರು ಸಿಕ್ಕಿದವ್ರಿಗೆ ಸಿಕ್ಕಿದ್ರೆ ದಡ್ ಶಿಖಾಮಣಿಗಳು ಅವ್ರು ವರ್ಕು ಆಗಲ್ಲ, ಮಾಡಿರೋರೇ ಮಾಡಿದ್ರೆ ವರ್ಕ್ ಆಗಲ್ಲ. ಇವತ್ತೇನೇ ಒಂದು ಮಂತ್ರ ಹಾಕಿರ್ತೀನಿ ಬಿಡಿ, ಯಾರು ಮಾಡ್ತಾನೆ ಇರ್ತಾರೋ ಅವ್ರಿಗೆ ನಿಮಗೆ ಹಿಂದಿಂದು ವರ್ಕ್ ಆಗಬಾರ್ದು, ಇವತ್ತಿಂದು ವರ್ಕ್ ಮಾಡೋದು, ಮುಂದೆದು ವರ್ಕ್ ಆಗಬಾರ್ದು. ಇದು ನಾನು ಕೊಟ್ಟಿರ್ತಕ್ಕಂಥ ಒಂದು ಗುರುವಿಂದ ಕೊಟ್ಟಿರ್ತಕ್ಕಂಥ ಒಂದು ಶಾಪ ಅಂತ ತಿಳ್ಕೊಳ್ಳಿ ಅಷ್ಟೇ. ಹಿಂಗೆ ಹೇಳ್ಬೇಕು ಇವ್ರಿಗೆ, ಜನಗಳಿಗೆ ಜನಗಳಿಗೆ ಎದುರಿಸೇ ತೀರಬೇಕು, ಆಮೇಲೆ ವರ್ಕು ಆಗುತ್ತೆ. ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಸ್ತ್ರ ಹೇಳಿ. ಹೇಳಿ. 45 ಗುರುಗಳೇ. ಅದೇ ಗುರುಗಳೇ, ನಾನು IT ಅಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ. ಸೊ ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್ ಅಲ್ಲಿ ನಾನು ಸಾಫ್ಟ್ವೇರ್ ಮಾಡ್ತಾ ಇದ್ದೀನಿ. ಸರಿ, ಅದಕ್ಕೆ ನನ್ಗೆ ಆಗ ಬರುತ್ತಾ ಅಂತ ಕೇಳ್ಬಿಟ್ಟೆ. 2022 ಏಪ್ರಿಲ್ ವರೆಗೂ ಕೇತು, ಚಂದ್ರ ಕೇತು, ಚಂದ್ರ ನೋಡೋಣ 5 6
ಎಂಟು ಮೂರು ಐದು ಹನ್ನೊಂದು ಇದೆ, ಮಂಗಳ ಬಂದು ಐದು ಬರುತ್ತೆ, ಚಂದ್ರ ಇಪ್ಪತ್ನಾಲ್ಕು ಮುಗಿಯೋಗುತ್ತೆ, ಅದಾದ ಮೇಲೆ ಮಂಗಳ ಇರುತ್ತೆ, ಐದು ಕಾಂಬಿನೇಷನ್. ರಾಹು ಕೂಡ ಐದು ಕಾಂಬಿನೇಷನ್ ಇದೆ. ಸಾಫ್ಟ್ವೇರ್ ಅಲ್ಲೇ ನೀವು ಬಹಳ ಚೆನ್ನಾಗಿ ಅದ್ಭುತವಾಗಿ ಹೋಗುತ್ತೆ. ಈ ಲೈನ್ ಬಿಟ್ಟು ಬೇರೆ ಲೈನ್ ಯಾವುದೂ ಇಲ್ಲ. ಸಾಫ್ಟ್ವೇರ್ ಡೆವಲಪ್ಮೆಂಟು, ಪ್ರಾಡಕ್ಟ್ ಡೆವಲಪ್ಮೆಂಟು, ಕೋಡಿಂಗು, ಡೇಟಾ ಸೈನ್ಸಸ್ಸು, ಯಾವ್ದು ಬೇಕಾದ್ರೂ ಮಾಡಿ ಆ ಲೈನೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಏನು ಟೆನ್ಷನ್ ಇಲ್ಲ, ಸದ್ಯಕ್ಕೆ ಶೀಘ್ರದಲ್ಲೇ ಸಿಗುತ್ತೆ. ಯಾವುದೇ ರೀತಿ ವರಿ ಮಾಡಬೇಡಿ. ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ, ಆ ರುದ್ರಾಕ್ಷಿ ಹಾಕ್ಕೊಳ್ಳಿ. ಆ ರುದ್ರಾಕ್ಷಿ ಬಂದ್ಬಿಟ್ಟು ಒಂಬತ್ತು ಮುಖದ ರುದ್ರಾಕ್ಷಿ, ನಿಮ್ಮ ಲೈಫ್ ಲಾಂಗ್ ನಿಮಗೆ ಚೆನ್ನಾಗಿ ಕಾಪಾಡುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ, ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 17/12 17/12 2008 2008 ಮಧ್ಯಾಹ್ನ 1:35 ಹುಟ್ಟಿದವರು ಹಾಸನ ಸರ್. ಏನ್ ಕೇಳಬೇಕಾಯ್ತು ಸರ್? ನನ್ನ ಮಗನ ಹಾಸ್ಟೆಲ್ ಅಲ್ಲಿ ಹೊರಗಡೆ ಓದಿಸ್ಬೇಕು ಅಂತ ಇದೀವಿ. 8th ಇಂದ 7th ಇದಾನೆ. ನೋಡಿ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ, ನಿಮ್ ಭವಿಷ್ಯ ನೋಡ್ಕೋಬೇಕು ಚೆನ್ನಾಗಿ ಅಂತಂದ್ರೆ ಈ ನಮ್ಮ ನಕ್ಷತ್ರ ನಡಿ ಬಂದು ಕಲಿಯಮ್ಮ. ದುಡ್ಡಿನ ಮುಖ ನೋಡಕ್ ಹೋಗ್ಬೇಡಿ, ಚೆನ್ನಾಗಿ ಹೇಳ್ಕೊಡ್ತೀವಿ. ಅರ್ಥ ಆಯ್ತಾ? ಇವಾಗ ಏನೋ ನಾವು ಹೇಳಿದೀವಿ, ಅದ್ ಯಾಕೋ ತಾತ್ಸಾರ, ಅದು ದುಡ್ಡಿನ ಬಗ್ಗೆ ಅಲ್ಲ, ಫೀಸ್ ಬಗ್ಗೆ ಅಲ್ಲ. ನಮ್ ತಲೆಗೆ ಹೋಗುತ್ತೋ ಇಲ್ವಂತ ಖಂಡಿತ ಹೋಗುತ್ತೆ. ಇವತ್ತೇನೋ ಇಲ್ಲಿ ಕೇಳಿದ್ರೆ ನಾವ್ ಒಂದು ಹೇಳ್ತೀವಿ, ಹಿಂಗೆ ಡೈಲಿ ಹಿಂಗೆ ಕೇಳ್ಕೊಬೇಡಿ, ಕಲೀರಿ. ಈಗ 12 ವರ್ಷ ಅಲ್ವಾ, ಹಾಸ್ಟೆಲ್ ಹಾಕುವಂತ ಒಂದು ಪ್ರಮೇಯ ಏನಕ್ಕೆ ಬಂದಿದೆ? ಶುಕ್ರದಶ 7-8 ಕಾಂಬಿನೇಷನ್, ಹೊರಗಡೆ ಹಾಕಿದ್ರೆ ಒಳ್ಳೇದಾಗುತ್ತಾ, ಚೆನ್ನಾಗಿ ಓದ್ತಾನಾ ಏನು ಅಂತ? ಶುಕ್ರ 6/11/12 ಇಲ್ಲ, ಓದೋದಿಲ್ಲ, ಈಗಲೇ ಓದ್ತಾ ಇಲ್ಲ ಸರಿಯಾಗಿ, ಈಗಲೇ ಕಾನ್ಸಂಟ್ರೇಷನ್ ಇಲ್ಲ. 2032 ಶುಕ್ರದಶ ಪ್ರೈಮ್ ಟೈಮಲ್ಲಿ ಬರಬಾರ್ದು, ಎಜುಕೇಷನ್ ಟೈಮಲ್ಲಿ ಬರಬಾರ್ದು. ಇಲ್ಲೇ ಬಿಟ್ರೂ ಹಾಳಾಗ್ತಾನೆ, ಅಲ್ಲಿ ಬಿಟ್ಟರು ಹಾಳಾಗ್ತಾನೆ. ಇಲ್ಲೇ ಸ್ವಲ್ಪ ನೈಸ್ ಆಗಿ ಸ್ವೀಟ್ ಆಗಿ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಬರುತ್ತೆ. ನನ್ನ ಸಜೆಷನ್ ತಗೊಳ್ಳಿ. ಯಾರೋ ಅವ್ರು ಹೇಳ್ತಾರೆ ಬಿಡು, ಟಿ ವಿಲಿ ಹೇಳ್ತಾರೆ, ಇದು ನೀವು ಗ್ರಹಗಳನ್ನ ಕೇಳಿ ಕೇಳ್ತಾ ಇರೋದು. ಸ್ವಲ್ಪ ಸೀರಿಯಸ್ ಆಗಿ ನನ್ನ ವಿಚಾರಗಳನ್ನ ತಗೊಳ್ಳಿ. 6-12 ಕಾಂಬಿನೇಷನ್ನು ಬರಬಾರ್ದು. 6 ಇಸ್ ವೆರಿ ಬ್ಯಾಡ್. 6 ಕಾಂಬಿನೇಷನ್ನು ನಮಗೆ ದಶಾದಲ್ಲಿ ಬಂದಾಗ ವೆರಿ ಬ್ಯಾಡ್. ಮತ್ತೆ 5 ಬೇರೆ ಬಂದಿದೆ, ಮತ್ತೆ ಇಲ್ಲಿ ಅಂಡರ್ಗ್ರೌಂಡಲ್ಲಿ 3-8 ಇದೆ. ಎಲ್ಲ ನೆಗೆಟಿವ್, ಎಲ್ಲ ಲೈನಲ್ಲೂ ನೆಗೆಟಿವ್ ಹೌಸಸ್ ಇದೆ. ಸ್ವಲ್ಪ ಕಾನ್ಸಂಟ್ರೇಷನ್ ಭಾಳ ಕಮ್ಮಿ ಮಾಡ್ಬಿಡ್ತಾನೆ. ಹಠ, ಗೇಮ್ಸ್ ಆಡೋದು, ಆಟ ಆಡೋದು, ಮೊಬೈಲ್ದು, ಟಿವಿದು ಹೆಚ್ಚಾಗ್ಬಿಟ್ಟು ವ್ಯಸನಗಳಿಗೆ ಹೋಗ್ಬಿಡ್ತಾರೆ. ಇದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ಹತ್ರ. ಇದಕ್ಕೆ ಫಸ್ಟ್ ಪರಿಹಾರ ಶಾಂತಿ ಅಲ್ಲ, ಹತ್ರದಲ್ಲಿಟ್ಕೊಂಡು ಭಾಳಷ್ಟು ಪ್ರೀತಿಯಿಂದ ಫ್ರೆಂಡ್ಸ್ ಥರ ಹೇಳ್ತಾನೇ ಇದ್ರೆ ಅವ್ರು ಕೆಲಸ ಮಾಡ್ತಾರೆ. ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಅಲ್ಲೆಲ್ಲ ಹಾಕಿದ್ರೆ ನಿಮಗೆ ರಿಸಲ್ಟ್ ನೆಗೆಟಿವೇ ಬರೋದು ಈ ಕಾಂಬಿನೇಷನಲ್ಲಿ. ಅದು 2032 ಇದೆ, ಗೋಲ್ಡನ್ ಇಯರ್ಸಲ್ಲಿ ಬಂದಿದೆ. ಸದ್ಯಕ್ಕೆ 6 ಮುಖದ ರುದ್ರಾಕ್ಷಿ ಹಾಕಿ, ಸಜೆಷನ್, 6 ಮುಖದ ರುದ್ರಾಕ್ಷಿ ಹಾಕಿ, ಅವ್ರ ಕೊರಳಿಗೆ ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ಹೋಗೋದು ಒಳ್ಳೇದಲ್ಲ ಅಂತ ನನ್ನ ಸಜೆಷನ್. ನಮಸ್ಕಾರ. ಹಲೋ ಗುರುಗಳೇ, ಹೇಳಿ. ನಮಸ್ಕಾರ, ಹೇಳಿ. ಅಷ್ಟಶಾಸ್ತ್ರ ಗುರುಗಳೇ, ನಂಬರ್ 26, ಯಾವ್ದ್ರ ಬಗ್ಗೆ? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಅಂದ್ರೆ ಏನು? ಮದುವೆ ಯಾವಾಗ ಆಗುತ್ತೆ, ಯೋಗ ಇದೆಯಾ ಅಂತ. ಮದುವೆದು ಯೋಗ ಬೇರೆ ಬೇಕಾ ಸರ್? ಯೋಗ ಅಂದ್ರೆ ಏನ್ ಸರ್? ಅದು ಮದುವೆದು ಯಾರನ್ನ ಬೇಕಾದ್ರೂ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಬರಲ್ವಾ? ಒಬ್ರು ಬರಲ್ವಾ? ನೋಡ್ತಾ ಇದೀವಿ. ಅಲ್ಲ, ನಾನು ಕ್ವಶನ್ ಕೇಳಿದ್ದೆ, ಆನ್ಸರ್ ಮಾಡಿ ಅಷ್ಟೇ. ನಾನು ಯಾರು ಬೇಕಾದ್ರೂ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ನಂದು ಉದ್ಯೋಗ ಇದು, ನನ್ನ ಮನೆ ಪರಿಸ್ಥಿತಿ ಇದ್ದು, ಕಣ್ಣು ಮೂಗು ಬಾಯಿ ಇರೋ ಕಡೆ ಇದೆ. ಯಾರಾದರೂ ನನ್ನ ಮದುವೆ ಆಗ್ತೀರಾ ಅಂತಂದ್ರೆ ಒಬ್ರು ಬರಲ್ವಾ? ಅಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಇಲ್ವಾ? ನಿಮ್ಮ ಕಾನ್ಫಿಡೆನ್ಸ್ ಇಲ್ವಾ ಯಾರು ಬರಲ್ಲ ಅಂತ? ನೀವು ನೋಡಿ, ಇದು ಕ್ಯಾನ್ಸರ್ ಮಾಡಿಲ್ಲ. ಯು ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಫಸ್ಟ್ ನೀವು ಕಾನ್ಫಿಡೆನ್ಸ್ ತಗೊಳ್ಳಿ. ಯೋಗ ಇದೆಯಾ ಅಂತ ಕೇಳ್ತಾ ಇರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಮದುವೆ ಯೋಗ ಇರುತ್ತೆ. ಬೇಕಾಗಿರೋ ಯೋಗ ಇದೆಯಾ ಅಂತ ಕೇಳಿದ್ರೆ ಅದಿರಲ್ಲ. ಹಿಂಗೇ ಇರಬೇಕು, ಇದೇ ನನ್ನ ಯೋಗ, ಬರೋ ಯೋಗ ಹಿಂಗೇ ಇರಬೇಕು ಅನ್ನೋ ಒಂದು ಸೆಲೆಕ್ಟಿವ್ ಮೈಂಡ್ ಇದ್ರೆ ಕಷ್ಟ. 3-7-6-12 ಜೊತೆ ಸೇರಿದೆ, ಮದುವೆ ಯೋಗ ಇದೆ, ಟೆನ್ಷನೇ ತಗೋಬೇಡಿ. 22 ಮಾರ್ಚ್ವರೆಗೂ ಕೇತು, ಆಮೇಲೆ ಶುಕ್ರ. ಶುಕ್ರನಲ್ಲಿ 9-10-11 ಮತ್ತೆ 7 ಕಾಂಬಿನೇಷನ್ ಇದೆ. ಹಿರಿಯರಿಂದ ಫೈನಲೈಸ್ ಆಗುತ್ತೆ. 22 ಮಾರ್ಚ್ ಇಂದ 23 ನವೆಂಬರ್ ಒಳಗಡೆ ನಿಮ್ಮ ಮದುವೆ ಮುಗಿದೋಗುತ್ತೆ. ಯೋಗ ಏನು, ಮದುವೆನೇ ಇದೆ, ಇನ್ನು ಯೋಗದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಫಸ್ಟ್ ಕ್ಲಾಸ್ ಆಗಿದೆ. ಅಲ್ಲಲ್ಲಲ್ಲ ಆರಿರೋದ್ರಿಂದ ಸ್ವಲ್ಪ ಅಡಚಣೆಗಳು ಇರುತ್ತೆ. ಆ ಅಡಚೆಗಳಿಂದ ಸ್ವಲ್ಪ ದೂರ ನೀವು ಸರಿಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ದಾನವನ್ನು ಸಜೆಸ್ಟ್ ಮಾಡ್ತೀನಿ. ಆ ದಾನ ಬಂದ್ಬಿಟ್ಟು ಹೆಸರುಕಾಳು. ಹೆಸರುಕಾಳನ್ನ ಸ್ವಲ್ಪ ದಾನ ಮಾಡಿ. ಪ್ರತಿ ಬುಧವಾರ ಅಟ್ಲೀಸ್ಟ್ ಒಂದು 3 ತಿಂಗಳು ದಾನ ಮಾಡಿ.
ಬಟ್ ಹೇಗಿದ್ರು ಮಾರ್ಚ್ ಆದ್ಮೇಲೆ ನಿಮಗೆ ತುಂಬಾ ಚೆನ್ನಾಗಿದೆ. ಈಗ ದಾನ ಮಾಡಿರ್ತಕ್ಕಂಥ ಗ್ರಹ ಸ್ವಲ್ಪ ಆಚೆ ಇಟ್ಟಾಗ ನಮಗೆ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ಕ್ಯಾಟ್ ಸೇ ಹೋಗ್ಬೇಕಾದ್ರೆ ಹಾಕಿ ಅಥವಾ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವನ ಡೇಟ್ ಆಫ್ ಬರ್ತ್ 30/30 ಹತ್ತನೇ ತಿಂಗಳು 1994. ಸಮಯ ರಾತ್ರಿ 8:05, ಬೆಂಗಳೂರು ಹುಟ್ಟಿರೋದು. ಏನ್ ಕೇಳ್ಬೇಕಾಯ್ತು ಗುರುಜಿ? ಅವನು ಈ ಪ್ರಶ್ನೆ ಶಾಸ್ತ್ರ ಅದು ನಕ್ಷತ್ರ ನಾಡಿ ಕಲಿತಾನ ಮತ್ತೆ ನಮ್ ಮನೆಗಡೆ ಅವನು ಏನು ಇದೇ ಮಾಡ್ತಾ ಇಲ್ಲ, ಏನ್ ಹೇಳಿದ್ರು ಕೇಳಲ್ಲ ತಾಯಿ ಮಾತು, ಅವನ್ ಸ್ವಂತ ಬುದ್ಧಿನಾಗ ಹೋಗ್ತಾನೆ. ನಮ್ದು ಕಲಿಬೇಕಾದ್ರೆ ಫಸ್ಟ್ ನಮ್ದು ತೋರಿಸ್ಬೇಕು, ನೋಡ್ಬೇಕು, ಅರ್ಥ ಮಾಡ್ಕೋಬೇಕು. ನಾವ್ ಹೇಳ್ತಕ್ಕ ಅವನು ಎಜುಕೇಶನ್ ಮಾಡ್ತಾವನೆ, ಯಾರ ಮಾತು ಕೇಳ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನಮ್ಮ? ಓದ್ತಾ ಇವನೆ 27 ವರ್ಷ. ಓದ್ಲಿ ಬಿಡಿ, 27 ವರ್ಷದಲ್ಲಿ ಓದ್ತಾ ಇದಾರೆ. ಏನ್ ಓದ್ತಾ ಇದ್ರೆ ಈಗ? ಏರ್ ಡಿಗ್ರಿನ ಗೇಟ್ ಅಂತ ಗೊತ್ತು ಗೊತ್ತು ಗೇಟ್. ಯಾವ್ದು ಹೊರದೇಶಕ್ಕೆ ಹೋಗ್ಬೇಕಂತ ಅವರು? ಅದೇನು ತಾಯಿ ಹತ್ರ ಹೇಳ್ತಾಯಿಲ್ಲ, ಅವ್ರ ಅಪ್ಪ ಇಲ್ಲ, ನಾನೊಬ್ಳೆ, ಏನು ಹೇಳ್ತಾ ಇಲ್ಲ. ಒಳ್ಳೆ ಕೆಲಸ ಸಿಗುತ್ತಮ್ಮ, ತುಂಬಾ ಚೆನ್ನಾಗಿದೆ. ಕೆಲಸದ ವಿಚಾರದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. 2022 ಏಪ್ರಿಲ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ. 2022 ಆದ್ಮೇಲೆ ತುಂಬಾ ಚೆನ್ನಾಗಿದೆ. 6/6/6 ಕಾಂಬಿನೇಷನ್. ಮ್ಯಾರಿಡ್ ಲೈಫ್ ಇಲ್ಲ, ಮದುವೆ ಲೈಫ್ ಸ್ವಲ್ಪ ಸಪರೇಟ್ ಇಟ್ಬಿಡಿ. ಆದ್ರೆ ಕೆಲಸದ ವಿಚಾರದಲ್ಲಿ ಬಹಳ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಸೈನ್ಸ್ ರಿಲೇಟೆಡ್, ಸಾಫ್ಟ್ವೇರ್ ರಿಲೇಟೆಡ್ ಹೋಗಿ ಎಲ್ಲ ಕಾಂಬಿನೇಷನ್ ಸ್ವಲ್ಪ 5/5 ಮತ್ತು 6 ಸರ್ವಿಸ್ ಓರಿಯೆಂಟೆಡ್, ಸಾಫ್ಟ್ವೇರ್ ಸರ್ವಿಸಸ್ ಅಂತ ಕರಿತೀವಿ. ಖಂಡಿತ ಒಳ್ಳೇದಾಗುತ್ತೆ. ಮಂಗಳ 2022 ಏಪ್ರಿಲ್ ಆದ್ಮೇಲೆ ಕೆಲಸಕ್ಕೆ ಹೋಗ್ತಾರೆ. ಓದೋದು ಸದ್ಯಕ್ಕೆ ಈಗ 4/5/11 ಕಾಂಬಿನೇಷನ್ ಇದೆ. ಈಗ ಚಂದ್ರ ಮುಗಿತಾ ಇದೆ ಹೆಂಗಿದ್ರು ಕೂಡ. ಅದಾದ್ಮೇಲೆ ಮುಂದೆ ಬರ್ತಕ್ಕಂಥ ದಶ ಜಾಬ್. ಏಪ್ರಿಲ್ ಆದ್ಮೇಲೆ ಜಾಬ್ಗೆ ಹೋಗ್ಬೇಕು ಅಂತ ಚೇಂಜ್ ಆಗುತ್ತೆ. ಮುಂದಿನ 7 ವರ್ಷ ಚೆನ್ನಾಗಿದೆ, ರಾಹುನು ಚೆನ್ನಾಗಿದೆ. ಹೊರದೇಶದಲ್ಲಿ ಇರತಕ್ಕಂಥ ಕಾಂಬಿನೇಷನ್ 3/12 ಇದೆ, ಹೋಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಕರೆ ತಗೋಣ. ಎಷ್ಟು ನಿಮಿಷ? ಹಲೋ. ಹಾಂ ಹೇಳಿ. ಹಲೋ ನಮಸ್ಕಾರ, ಹೇಳಿ ಸರ್. ಸರ್ ಕೇಳಿಸ್ತಾ ಇದೆ, ಹೇಳಿ. ನೀವು ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಇಲ್ಲಿ ಗಮನ ಕೊಡಿ. ನೋಡಿ, ಅಲ್ಲಿ ಟಿವಿ ವಾಲ್ಯೂಮ್ ಇಟ್ಕೊಂಡು ಇಲ್ಲಿ ಗಮನ ಕೊಡೋಕ್ಕಾಗಲ್ಲ. ಅಲ್ಲಿ ಅಲ್ಲೂ ನೋಡ್ತಾರೆ, ಇಲ್ಲೂ ನೋಡ್ತಾರೆ. ಕಾಲ್ ಕಟ್ ಮಾಡಿ, ನೆಕ್ಸ್ಟ್ ಕಾಲ್ ಕಟ್ ಮಾಡೋದು ಒಳ್ಳೇದು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ ಹೇಳಿ. ನಮಸ್ಕಾರ. ಸ್ವಲ್ಪ ಬೇಗ ಹೇಳಿ ಸರ್. ಗುರುಜಿನಾ? ಹಾ ಬೇಗ ಹೇಳಿ ಸರ್. ಸರ್, ನಮ್ದು ಡೇಟ್ ಆಫ್ ಬರ್ತ್ ಬೇಗ ಹೇಳ್ತೀರಾ ಅಥವಾ ಹಿಂಗೆ ನಿಧಾನಕ್ಕೆ ಹೇಳ್ತೀರಾ? ಅಲ್ಲ ಸರ್, 24/1/1985. ಸಮಯ? ಸಮಯ 8 ಗಂಟೆ ಸಾಯಂಕಾಲ. ಕರೆಕ್ಟ್ ಆಗಿ 8 ಗಂಟೆ ಊಟಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಾಂಗ್ ಟೈಮ್ ಆಫ್ ಬರ್ತಿರುತ್ತೆ. ಅಷ್ಟೇ ಹಾಕೊಂಡಾಯ್ತು, ನಾನು ಹೇಳೋದು ಹೇಳ್ತೀನಿ. ಯಾರ್ದು ಸಮಯ 8 ಗಂಟೆಗೆ ಹುಟ್ಟಿದ್ದಾರೆ, 5 ಗಂಟೆಗೆ ಹುಟ್ಟಿದ್ದಾರೆ, 7 ಗಂಟೆಗೆ ಹುಟ್ಟಿದ್ದಾರೆ, ಮಧ್ಯಾಹ್ನ 12 ಗಂಟೆಗೆ ಹುಟ್ಟಿದ್ದಾರೆ, ಅವ್ರದ್ದು ಯಾರ್ದು ಸರಿಯಾಗಿರ್ತಕ್ಕಂಥ ಶಾಸ್ತ್ರ ಹೇಳೋಕ್ಕಾಗಲ್ಲ. 8:05 ಅಥವಾ 8:12 ಇದು ಸರಿಯಾಗಿರ್ತಕ್ಕಂಥದ್ದು. 8 ಗಂಟೆಗೆ ಹುಟ್ಟಿದ ತಕ್ಷಣ ಇಲ್ಲಿ ಜಾತಕ ಹೆಂಗೆ ಅಂದ್ರೆ ಹೆಂಗೆ ಹೇಳೋಕ್ಕಾಗಲ್ಲ. ಜನರಲ್ ಆಗಿ ಹೇಳ್ತೀನಿ. ಯಾವ ಊರಲ್ಲಿ ಹುಟ್ಟಿರೋದು? ಚಿತ್ರದುರ್ಗ. ಪ್ರಶ್ನಾಶಾಸ್ತ್ರಕ್ಕೆ ಅದಕ್ಕೆ ಹೋಗ್ಬೇಕು ನೀವೆಲ್ಲ. ಯಾರ್ದು ಡೇಟು ಸ್ವಲ್ಪ ಈ ತರ ಕನ್ಫ್ಯೂಷನ್ ಇರುತ್ತೋ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಏನ್ ಕೇಳ್ಬೇಕು ಸರ್? ಯಾಕೋ ಈಗೊಂದು 2 ತಿಂಗಳಿಂದ ನಮ್ಮ ಕೈಯಲ್ಲಿ ಏನೋ ದುಡ್ಡು ಅದು ಏನು ನಿಲ್ತಾನೆ ಇಲ್ಲ. ನೋಡೋಣ. ಬುಧದಶದಲ್ಲಿ ಈಗ 2020 ಆದ್ಮೇಲೆ 21 ಶುಕ್ರ ಸ್ಟಾರ್ಟ್ ಆಗಿದ್ದಾನೆ. ಶುಕ್ರನ್ ಕಾಂಬಿನೇಷನ್ 7/5/8 ಬಂದಿದೆ. 5/8/7 ಈ ಬುಧನ ಕಾಂಬಿನೇಷನ್ ಚೆನ್ನಾಗಿದೆಯಾ? 5 ದುಡ್ಡು ನಿಲ್ತಾ ಇಲ್ಲ, ಕೊಟ್ಟಿರೋದು ಬರ್ತಾ ಇಲ್ಲ. ಇಲ್ಲಿ ಫಸ್ಟ್ ಪಾಯಿಂಟ್ ನಿಲ್ಲೋದಲ್ಲ, ಕೊಟ್ಟಿರೋದು ಬರ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾ ಇದೀರಾ? ನಾವು ಅಗ್ರಿಕಲ್ಚರ್ ಸರ್. ಏನಾದ್ರೂ ಸಾಲ ಗಿಲ್ಲ ಕೊಡ್ತಾ ಇರ್ತೀರಾ ನೀವು ಅಥವಾ ಏನಿಲ್ವಾ? ಇಲ್ಲ ಸರ್, ಯಾವ್ದೇ ದುಡ್ಡು ಬಂದ್ರೆ ಹಂಗೆ ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಹಂಗೆ ಹೋಗ್ಬಿಡುತ್ತೆ. ಹಾ, ಇನ್ವೆಸ್ಟ್ಮೆಂಟ್ 5 ಅಂತ ಇದ್ದಾಗ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ, ಬಟ್ ಲಾಭ ಕೆಳಗಡೆ ಇದೆ. ಏನು ವರಿ ಮಾಡಬೇಡಿ. ಜಾತಕದಲ್ಲಿ 7/3/10 ಕಾಂಬಿನೇಷನ್ ಇದೆ, ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹೋಗ್ತಾ ಇದೆ ಅಷ್ಟೇ. ಅದಕ್ಕೆ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ, ಕಮ್ಮಿ ಆಗುತ್ತೆ. ಕಡಲೆಕಾಳು ಅಥವಾ ಅರಿಶಿಣ, ಯಾರಾದರೂ ನಿಮಗಿಂತ ಕಮ್ಮಿ ಇರತಕ್ಕಂಥ ವ್ಯಕ್ತಿಗಳಿಗೆ ಬಡವರಿಗೆ ಇದನ್ನು ದಾನ ಮಾಡಿ ಮೊದಲು. ಹಾಗೆ ಬಲಗೈಗೆ ಒಂದು ಅರಿಶಿಣ, ಇದು ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ.
ಯಥೇಚ್ಛವಾಗಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಹೇಳ್ಕೊಳ್ಳಿ. ಅಷ್ಟೊಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನು ಕಾಂಬಿನೇಷನ್ ತೋರಿಸ್ತಾ ಇಲ್ಲ, ಆದರೂ ಕೂಡ ಹಣ ಕೊಡ್ತಕ್ಕಂಥ ವಿಚಾರದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಡಿಸೆಂಬರ್ 4ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ. ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ನೋಡ್ಕೊಳ್ತಕ್ಕಂಥ ಒಂದು ವಿಚಾರ. ಬೆಳಿಗ್ಗೆ 10-12, ಸಂಜೆ 7-9. ನೀವು ಮನೆಯಲ್ಲೇ ಕುತ್ಕೊಂಡು ಭಾಳ ಸುಲಭವಾಗಿ ನಿಮ್ಮ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ವಾಟ್ಸ್ಆ್ಯಪ್ಗೆ ಕನೆಕ್ಟ್ ಮಾಡಿದ್ರೆ ನಮ್ಮ ವಿಡಿಯೋ ಅಲ್ಲಿ ಕನೆಕ್ಟ್ ಆಗುತ್ತೆ. ನಾನು ಮಾತಾಡೋದು, ನೀವು ಮಾತಾಡೋದು, ಇಬ್ಬರು ಇಂಟ್ರಾಕ್ಷನ್ ಇದ್ದೇ ಇರುತ್ತೆ. ಭಾಳ ಒಂದು ಗ್ರೂಪ್ ಇರುತ್ತೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಒಬ್ಬರೊಬ್ಬರಿಗೆ ಮಾತಾಡಿಕೊಂಡು ಭಾಳ ಖುಷಿಯಿಂದ ಕಲಿತೀರ. ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ ಮಿಸ್ ಮಾಡ್ಕೋಬೇಡಿ. ಬಂದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಎಂತೆಂಥ ಎಷ್ಟೆಷ್ಟು ವಿಚಾರಗಳು, ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಳ್ತೀರಾ, ನಿಮ್ಮ ಜೀವನದ ಬಗ್ಗೆ ಎಷ್ಟು ತಿಳ್ಕೊಳ್ತೀರಾ, ಖಂಡಿತ ಇದು ನಿಮಗೆ ಸಹಾಯ ಆಗೇ ಆಗುತ್ತೆ. ಪ್ರತಿಯೊಬ್ಬರು ಯಾರಿಲ್ಲಿ ಕರೆ ಮಾಡ್ತಾರೋ, ಇದುವರೆಗೂ ನೋಡಿದ್ದೀವಿ ಕ್ಲಾಸಿಗೆ ಬಂದಿರಲ್ಲ ಯಾರು, ಇಷ್ಟು ತಿಳ್ಕೊಂಡು ಸುಮ್ಮನಾಗಿರ್ತಾರೆ. ಸ್ವಲ್ಪ ಆಲೋಚನೆ ನೀವು ಮಾಡಿ, ಯಾರ್ಯಾರು ಕಾಲ್ ಮಾಡ್ತಾ ಇದ್ದೀರೋ ಸ್ವಲ್ಪ ಆಲೋಚನೆ ಮಾಡಿ, ಕ್ಲಾಸಸ್ ಸೇರ್ಕೊಳ್ಳೋಣ, ಇಷ್ಟು ವಿಚಾರ ಟಿ ವಿಲಿ ತೋರಿಸ್ತಾ ಇದ್ರೆ ಈ ಆ್ಯಪ್ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳಿ ಆಲೋಚನೆ ಮಾಡಿ. ಡಿಸೆಂಬರ್ 4ನೇ ತಾರೀಕು ಈ ವರ್ಷದ ಕೊನೆಯ ತರಗತಿಗಳು, ಮತ್ತು ಆ್ಯಪ್ ಕೂಡ 6 ತಿಂಗಳು ಫ್ರೀ ಇರ್ತಕ್ಕಂಥದ್ದು ಕೊನೆಯ ವಿಚಾರ. 14ನೇ ತಾರೀಕು ನಮ್ಮದು ಸ್ಟೇಟ್ ಕಾನ್ಫರೆನ್ಸ್ ಇದೆ. ಸೊ ಯಾರ್ಯಾರು ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು ಈ ಕೆಳಗಿರತಕ್ಕಂಥ ನಂಬರ್ಗೆ ಫೋನ್ ಮಾಡಿ, ಖಂಡಿತ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಳ್ಳೋಣ. ಇರ್ತಕ್ಕಂಥದ್ದು ಸ್ವಲ್ಪ ದಿವಸ, ಖುಷಿಯಿಂದ ಹೋಗೋಣ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.